ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾವು ನೋಡಬೇಕಾಗಿರುವಂತಹ ಒಂದು ಭಾಗ ಯಾವುದು ಕ್ವಿಜ್ಅಲ್ಲಿ ಅಂತ ನೋಡಿದಾಗ ಯಾವ ವಿಷಯ ನೆನಪಿದೆಯಾ? ಯಾವ ವಿಷಯ ನೆನಪಿದೆಯಾ? ಬ್ರದರ್ ನಿಮ್ಗೆ ಅರ್ಥ ಜೆರೆಮಿಯ ಆಗಿಲ್ಲ. ಓಕೆ, ಜೆರೆಮಿಯನ ಒಂದು ಪುಸ್ತಕವನ್ನ ಎಲ್ರೂ ಜೆರೆಮಿಯ ಓದ್ಕೊಂಡ್ಬರ್ಬೇಕಾಗಿ ಹಾಕಿದ್ದೆ. ಸೊ ಅದು ಎರಮಿಯ ಅಂತಾನೆ ಹಾಕಿದ್ರೆ, ಏನಿವೆ ನೀವೆಲ್ಲರೂ ಕೂಡ ಎರಮಿಯನ ಕುರಿತು ಓದಿರ್ತೀರ ಅಲ್ವಾ? ಎರಮಿಯನ ಪುಸ್ತಕದಲ್ಲಿ ಹೋದಾಗ ಎರಮಿಯನ ವಿಷಯ ಮಾಹಿತಿ ಏನಾಗುತ್ತೆ, ಎಲ್ಲಿ ಸಿಗುತ್ತೆ? ಎರಮಿಯ ಪ್ರವಾದಿ ಗ್ರಂಥದಲ್ಲೇ ಏನಾಗುತ್ತೆ, ಎರಮಿಯನ ಕುರಿತಾದಂತಹ ಒಂದು ಚರಿತ್ರೆ ಕೂಡ ಅಲ್ಲೇನಾಗುತ್ತೆ ಬರುತ್ತೆ. ಹಾಗಾಗಿ ಇದ್ದೆ ಖಂಡಿತವಾಗ್ಲು ನೀವು ದೇವರ ವಿಷಯವನ್ನು ಕೂಡ ಓದಿರ್ತೀರ. ಅದು ಮಾತ್ರವಲ್ಲ, ಎರಮಿಯನ ಬಗ್ಗೆ ಕೂಡ ತಿಳ್ಕೊಂಡಿರ್ತೀರ, ಕರೆಕ್ಟ್ ಅಲ್ವಾ? ಮಾತ್ರ ಜೆರೆಮಿಯನ ಚರಿತ್ರನು ನಿಮಗೆ ಗೊತ್ತಾಗ್ಬಿಟ್ಟಿದೆ, ಮತ್ತೆ ಜೊತೆಗೆ ಏನ್ ಗೊತ್ತಾಯ್ತು, ಜೆರೆಮಿಯ ಪ್ರವಾದನೆಗಳು ಕೂಡ ನೀವು ತಿಳ್ಕೊಂಡ್ಬಿಟ್ಟಿರ್ತೀರ. ಸೊ ಹಾಗಾಗಿ ಇವತ್ತು ಜೆರೆಮಿಯನ ಕುರಿತಾದಂತ ಒಂದು ವಿಷಯವನ್ನ ನಾವು ನೋಡೋಣ. ಸೊ ಜೆರೆಮಿಯ ಪ್ರವಾದನೆ ಗ್ರಂಥದಲ್ಲಿ ಇರುವಂತ ಒಂದು ಮಾಹಿತಿಯನ್ನ ನೋಡೋಣ. ಖಂಡಿತವಾಗ್ ನಮ್ಗೆ ಎಲ್ಲವನ್ನ ನೋಡೋಕ್ಕಾಗಲ್ಲ, ಯಾಕಂದ್ರೆ ಎಷ್ಟು ಅಧ್ಯಾಯ ಇದೆ ಜೆರೆಮಿಯದಲ್ಲಿ, ಎಷ್ಟು ಅಧ್ಯಾಯ ಇದು ಒಟ್ಟು? ಐವತ್ತೆರಡು ಬ್ರದರ್ ಎರಮಿಯ ಯರೋಮಿಯದಲ್ಲಿ 52 ಅಧ್ಯಾಯ ಇದೆ, ಕರೆಕ್ಟ್ ಅಲ್ವಾ? ನೆನ್ನೆಗೆ ಮುಗೀತಾ 52? ಓಕೆ, ಕಂಪ್ಲೀಟ್ ಆಯ್ತಾ? ಎಷ್ಟು ದಿನ ತಗೊಳ್ತೀರ ಯರೋಮಿಯ ಪುಸ್ತಕ ಒಟ್ಟು ಓದ್ ಮುಗ್ಸಕ್ಕೆ ನಿಮ್ಗೆ? ಎಷ್ಟು ದಿನ ತಗೊಳ್ತಾವ್? ಹತ್ತು ದಿನ ಬ್ರದರ್. 10 ದಿನ ತಗೊಳ್ತಾ ಅಲ್ಲ, ಒಂದು ಒಂದು ವಾರಕ್ಕೆ ಎಷ್ಟು ಎಷ್ಟು ಸಬ್ಜೆಕ್ಟ್ ಎಷ್ಟು ಇದು ಓದ್ತಿದ್ರಿ ನೀವು? ಐದೈದು ಬ್ರದರ್, ಐದೈದು ಅಧ್ಯಾಯ ಒಂದು ವಾರಕ್ಕೆ. 5-5 ಓದ್ತಿದ್ರಾ? ಓಕೆ, ಸಾರಿ, ಓಕೆ, ಈಗ ನಾವು ಏನ್ ಮಾಡೋಣ? ವಾಯ್ಸ್ ಕೇಳಿಸ್ತಾ ಇದೆ ಎಲ್ರಿಗೂ? ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಓಕೆ. ಸೊ ಇವತ್ತು ಯರಮಿಯದಲ್ಲಿ ನೀವು ಓದಿರುವಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನೋಡೋಣ ಅಲ್ವಾ? ಇಲ್ಲಿ ಒಂದು ವಾಕ್ಯ ಕೂಡ ನಾನು ಹಾಕಿದ್ದೀನಿ. ಆಕ್ಚುಲಿ ಏನಪ್ಪಾ ವಾಕ್ಯ ಅಂತ ಯಾರಾದ್ರೂ ಓದಿ ನೋಡೋಣ, ಏನ್ ವಾಕ್ಯ ಅಂತ? ಈ ಕಟ್ಟಡಗಳೇ ಕಟ್ಟಡಗಳೇ ಯಹೋವನ ಆಲಯ, ಯಹೋವನ ಆಲಯ. ಓದಿ ಪ್ರವಾದಿ ಯೆರೆಮೀಯನ ಗ್ರಂಥ. ಅರ್ಧ ಕ್ಲೀನ್ ಆಗುತ್ತೆ, ನಿಮ್ ನೆಟ್ವರ್ಕ್ ಇಶ್ಯೂ ಆಯ್ತಾ ಏನೋ ಗೊತ್ತಿಲ್ಲ. ಅಂದ್ರೆ ಈ ಕಟ್ಟಡಗಳೇ ಯಹೋವನ ಏಕೆ ಆಲಯ, ಬ್ರದರ್? ಯಹೋವನ ಆಲಯ, ಯಹೋವನ ಆಲಯ ಎಂಬ ಸುಳ್ಳು ಮಾತುಗಳ ಮೇಲೆ ಭರವಸೆ ಬಿಡಬೇಡಿರಿ ಅನ್ನುವಂತ ಮಾತಿದೆ. ಈ ಮಾತನ್ನ ಯರಮಿಯ ಹೇಳಿದಾರೆ ಅಂತ ನಮ್ಗೆ ಗೊತ್ತು. ಎಲ್ಲಿಂದ ಹೇಳ್ತಾರೆ ಈ ಮಾತನ್ನ? ಯಾವ ಸ್ಥಳದಿಂದ ಹೇಳ್ತಾರೆ? ಅದೇ ಪ್ರಶ್ನೆ, ಪ್ರಶ್ನೆ ಅದೇ. ಈ ಮಾತನ್ನ ಯಾವ ಸ್ಥಳದಿಂದ ಯರಮಿಯ ಹೇಳ್ತಾರೆ? ವಾಕ್ಯ ಹಾಕ್ಬಿಟ್ಟಿದ್ದೀನಿ ತಾನೆ, ತೆಗೆದಿಲ್ಲಿ, ಬೈಬಲ್ ಓಪನ್ ಮಾಡಿನೇ ಹೇಳಿ. ಏಳನೇ ಅಧ್ಯಾಯ 4ನೇ ವಚನದಲ್ಲಿ ಯಾವ ಸ್ಥಳದಿಂದ ಹೇಳ್ತಾರೆ? ಸತ್ಯವೇದದಲ್ಲಿ 7ನೇ ಅಧ್ಯಾಯ 4ನೇ ವಚನದಲ್ಲೇ ಹೇಳಿರೋದು ಅಂತ ನಮ್ಗೆ ಗೊತ್ತಿದೆ. ಯಾವ ಸ್ಥಳದಿಂದ ಈ ಮಾತನ್ನ ಯರಮಿಯ ಹೇಳ್ತಾರೆ?
ಎಲ್ಲ ಗೊತ್ತಿಲ್ವಾ? ಅಂದ್ರೆ ಹಾ, ಯಹೋನ್ ಅಂದ್ರೆ ಯಹೋನ ಆಲೆ ಬಾಗಿಲನ್ನು ಇತ್ತು ನಾಲ್ಕು ದಿವಸ. ಅನಾಚಾರದ ಯಹೋವನ ಆಲಯದ ಬಾಗಿಲು ನಿಂತ್ಕೊಂಡು ಹೇಳ್ತೀರಾ? ಮೆರವಣಿಗೆ ಮಾಡ್ಕೊಂಡಿದ್ದೆ ನಾವು. ಕರೀತಾ? ಬಾಗಿಲಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು. ಓಕೆ, ಕರೀತಿಲ್ವಾ? ಸೊ ಯಹೋವನ ಆಲಯದ ಬಾಗಿಲು ನಿಂತ್ಕೊಂಡು ಏನ್ ಮಾಡ್ತಾರೆ? ಈ ವಾಕ್ಯವನ್ನ ಯಾರು ಹೇಳ್ತಾರೆ? ಯೆರೆಮೀಯ ಹೇಳ್ತಾರೆ. ಅಲ್ಲೇ ನೋಡ್ಬೇಕಾದ್ರೆ ವಾಕ್ಯನೂ ಅದೇ ಕರೀತಿದೆ. ಯಾಕಂದ್ರೆ ವಾಕ್ಯ ನಿಂತಿದೆ, ಈ ಕಟ್ಟಡಗಳೇ ಯಹೋವನ ಆಲಯ ಅಂದ್ರೆ ಅದನ್ನ ತೋರಿಸಿ ಏನ್ ಮಾಡ್ತಿದ್ರು ಹೇಳ್ತಾರೆ ಅಂದ್ರೆ ಯಹೋವನ ಆಲಯದ ಬಾಗಿಲು ನಿಂತ್ಕೊಂಡು ಈ ಮಾತನ್ನ ಆಡ್ತಾರೆ ಅಂತ ನಮ್ಮ ವಿಷಯನ ತಿಳ್ಕೊಳ್ಬೇಕಾಗಿತ್ತು. ಓಕೆ, ಗುಡ್. ನೆಕ್ಸ್ಟ್, ಯಹೋವನ ಅಪ್ಪಣೆಯ ಮೇರೆಗೆ ಯೆರೆಮೀಯನು ಹೋಗಿ ಯುಫ್ರೆಟಿಸ್ ನದಿಯ ಬಳಿಯಲ್ಲಿ ಏನನ್ನು ಬಚ್ಚಿಟ್ಟನು? ಹೇಳಿ. ಕೇಳಿಸ್ತಾ ಇದೆಯಾ? ನನ್ ಮಾತು ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತೇನೆ. ಯಹೋವನ ಅಪ್ಪಣೆಯ ಮೇರೆಗೆ ಯೆರೆಮೀಯನು ಹೋಗಿ ಯುಫ್ರೆಟಿಸ್ ನದಿಯ ಬಳಿಯಲ್ಲಿ ಏನನ್ನು ಬಚ್ಚಿಟ್ಟನು? ಅದು ಏನಂತ ಅಂದ್ರೆ ನಿಮ್ಗೆ ಈಗ ಹೆಸರು ಕರಿಬೇಕು. ನಮ್ಮ ಹೆಸರು ಕರೆದಿಲ್ಲ. ಕಾಂತಮಷ್ಟು ಹೇಳಿ. ಅದು ಒಂದು ಒಂದು ಏನು ವಸ್ತ್ರನ ಏನ ಅನ್ಸುತ್ತೆ. ಏನೋ ಬ್ರದರ್, ಬ್ರದರ್ ಓದಕ್ಕಿಲ್ಲ, ಆದ್ರೂ ಓದಿದ್ವಿ ಬೈಬಲ್. ಏನ್ ನೆನ್ಪಿಲ್ಲ ಬ್ರದರ್, ಏರಮ್ಯ ಓದಾಯ್ತೋ ಏನ್ ಬಚ್ಚಿಟ್ಟಿದಾರೆ ಅಂತ ಗೊತ್ತಿಲ್ಲ ಬ್ರದರ್, ನೆನ್ಪಿಲ್ಲ. ಹಂಗಂತೀರಾ? ಇಲ್ಲ ಅದು ನೆನಪಿದೆ. ಹೇಗಿಸ್ತದೆ ಹೇಳಿ. ನಾನು ಓದಿದ್ದೀನಿ ಹೇಗಿಸ್ತದೆ ಅದನ್ನ. ಹೇಳಿ. ಓಕೆ, ಹೇಗಿಸ್ತದೆ ಹೇಳ್ತಾರೆ ಹೇಳಿ. ಈಗ ಯಾರಾದ್ರೂ ಒಬ್ರು ಹೇಳಿದ್ರೆ ಮುಗಿತಪ್ಪ. ಯಾರು ಹೇಳಿ ಅಂದ್ರೆ ಒಬ್ಬೊಬ್ಬರಾಗಿ ಹೆಸರನ್ನ ಕರ್ಕೊಂಡು ಬರ್ಬೇಕಾಗುತ್ತೆ. ಯಾರಾದ್ರೂ ಹೇಳಿ ಏನ್ ಬಚ್ಚಿರ್ತಾರೆ. ಆಯ್ತು ಬಿಡಿ, ವಾಕ್ಯ ಓದಿ. ಯೆರೆಮೀಯ 13ನೇ ಅಧ್ಯಾಯ 5ನೇ ವಾಕ್ಯ. ಆಗ ಆದರೆ ಯೆಹೋವನ ಯೆಹೋವನು ಅಪ್ಪಣೆಯ ಮೇರೆಗೆ ನಾನು ಹೋಗಿ ಯುಫ್ರೆಟಿಸ್ ನದಿಯ ಬಳಿಯಲ್ಲಿ ಅದನ್ನು ಬಚ್ಚಿಟ್ಟೆನು ಬಹು ದಿನಗಳ ಯಾವುದನ್ನು? ಮೇಲೆ. ಅದೇ ಯಾವುದನ್ನು? ಅದನ್ನು ಅಂತ ಇದೆ. ಏನಿರ್ಬೇಕು? ಅದೇ 13ನೇ ಅಧ್ಯಾಯದಲ್ಲಿ ಮೇಲ್ ಬರ್ತಾ ಇದೆಯಲ್ಲ, ನಡುಕಟ್ಟಿನ ಸಾಮ್ಯ ಅಂದ್ರೆ ಏನರ್ಥ? ಇಲ್ಲಿ ಒಂದೊಂದು ಸಾಮ್ಯ ಮಾತಾಡಿದ್ರೆ ಆ ಒಂದು ವಿಷಯ ಅಲ್ಲಿರುತ್ತೆ, ಆ ವಿಷಯವನ್ನು ಮಾತಾಡಿರ್ತಾರೆ ಅಷ್ಟೇ ಅಲ್ವಾ? ಯೆರೆಮೀಯ ಪುಸ್ತಕದಲ್ಲಿ ಬರುವಂತ ವಿಷಯ ಎಲ್ಲ ದೇವರು ಯಾವ ರೀತಿ ಮಾತಾಡಿದ್ರಂತೆ, ಒಂದು ನಿದರ್ಶನವನ್ನು ಅವ್ರಿಗೆ ತೋರಿಸಿ, ಒಂದು ಸಂಭವನ ಮಾಡಿ ತೋರಿಸಿ, ಅದ್ರಲ್ಲಿ ಒಂದು ಎಕ್ಸ್ಪ್ಲೇನ್ ಕೊಡ್ತಾರೆ. ಇಲ್ಲಿ ಏನ್ ಹದಿಮೂರನೇ ಮಾಡ್ತಾರೆ, ಸೊಂಟದಲ್ಲಿ ಕಟ್ಟಿರುವಂತ ನಡುಕಟ್ಟನ್ನ ತಗೊಂಡೋಗಿ ಎಲ್ಲಿ ಬಚ್ಚಿಡ ಕೇಳ್ತಾ ಇದ್ರೆ, ಯೂಫ್ರೆಟಿಸ್ ನದಿಯ ನಡುಕಟ್ಟನ್ನು ತೆಗೆದುಕೊಂಡು ಹೋಗಿ. 3ನೇ 4ನೇ ವಾಕ್ಯ ಓದಿ. ನಾಲ್ಕನೇ ವಾಕ್ಯನ. ಆಮೇಲೆ ನಾನು ನೀನು ಕೊಂಡು ಕೂಡ ಸೊಂಟಕ್ಕೆ ಬಿಗಿದ ನಡುಕಟ್ಟನ್ನು ತೆಗೆದುಕೊಂಡು ಹೊರಟು ಯುಫ್ರೆಟಿಸ್ ನದಿಗೆ ಹೋಗಿ ಅಲ್ಲಿ ಬಂಡೆಯ ಸಂದಿನೊಳಗೆ ಬಚ್ಚಿಡು ಎಂಬುದಾಗಿ ಯೆಹೋವನ ಎರಡನೆಯ ಮಾತು ನನಗೆ ಬಂತು. ನೋಡ್ವಾ, ಏನನ್ನ ಹೇಳ್ತಾರೆ? ಯಾವ್ದನ್ನ ಬಚ್ಚಿಡ ಕೇಳ್ತಾರೆ? ಸೊಂಟಕ್ಕೆ ಕಟ್ಕೊಂಡಿದ್ದ ನಡುಕಟ್ಟನ್ನ ಏನ್ ಮಾಡ್ತಾರೆ? ಬಚ್ಚಿಡ ಕೇಳ್ತಾರೆ. ಸಾಮಿ ಓದಿದ್ರಾ? ಕಟ್ಟೆ ಅಂತ ಹೇಳ್ತಾರೆ ಅಷ್ಟೇ, ಅದು ಮರ್ತೋಗಿತ್ತು ನನಗೆ. ಮತ್ತೆ ಹೋಗ್ಬಾರ್ದು. ಅದಕ್ಕೆ ನಾನು ನಿಮ್ಗೆಲ್ಲ ಹೇಳ್ತೀನಿ, ನಾನು ಕೊನೆಗೆ ಹೇಳ್ತೀನಿ ಇರಿ. ಯಾಕೆ ನಾವು ಮರಿತೀವಿ ಅನ್ನೋದಕ್ಕೆ ಒಂದು ರೀಸನ್ ಇದೆ. ನಾನು ಹೇಳಂತ ವಿಷಯ ಅಂದ್ರೆ, ಒಂದ್ ಸರಿ ಬೈಬಲ್ ಓದಿ, 100 ಸರಿ ಬೈಬಲ್ ಓದಿ ಏನು ಅರ್ಥ ಆಗದಕ್ಕಿಂತ, ಒಂದು ಸರಿ ಬೈಬಲ್ ಓದಿದ್ರೆ 100 ಸರಿ ಓದಂಗ್ ಇರ್ಬೇಕು. ಆ ಹೌದು. ತರ ಮೈಂಡ್ ಇರ್ಬೇಕು, ಆ ತರ ಓದ್ಬೇಕು. ಅದ್ ಹೆಂಗ್ ಓದ್ಬೇಕು ಅಂತ ಹೇಳ್ತೀನಿ, ಅದ ಕೊನೆಗೆ ಹೇಳ್ತೀನಿ. ಓಕೆನಾ? ನಡುಕಟ್ಟನು ಬಚ್ಚಿಟ್ಟನು. ನಡುಕಟ್ಟಿನ ಸಾಮ್ಯ ನಿಮ್ಗೆ ಗೊತ್ತಿರುತ್ತೆ. ಈ ನಡುಕಟ್ಟಿಲ ದೊಡ್ಡ ಒಂದು ಸಬ್ಜೆಕ್ಟ್ ಇದೆ. ನೋಡೋಣ, ದೇವ್ರು ನಿಮ್ಗೆ ಯಾವತ್ತಾದ್ರೆ ಹೇಳ್ಕೊಡ್ತಾರೆ. ಓಕೆ, ಕ್ವಶ್ಚನ್ 3. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸಿದ್ದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಅಂತ ಮಾತನ್ನು ಹೇಳ್ತಾರೆ. ಇದಕ್ಕೆ ಯೆರೆಮೀಯನು ಏನ್ ರೀತಿ ಪ್ರತ್ಯುತ್ತರ ಕೊಡ್ತಾರೆ? ಸೊ ದೇವ್ರು ಹೇಳ್ತಾರೆ ಅವ್ರಿಗೆ ಈ ಮಾತನ್ನ. ಅದಕ್ಕೆ ಯೆರೆಮೀಯ ಏನಂತ ಹೇಳ್ತಾರೆ ಅವ್ರಿಗೆ ದೇವ್ರಿಗೆ?
ಅಂದ್ರೆ ನೋಡು, ನಾನು ನಿನ್ನ ಆರಂಭದಿಂದಲೇ ನೀನು ತಿಳ್ಕೊಂಡಿದ್ದೀನಿ, ತಾಯಿ ಗರ್ಭದಲ್ಲಿ ಹುಟ್ಟುವುದಕ್ಕೆ ಇಷ್ಟವಾಗಿ ನೀನು ತಿಳ್ಕೊಂಡಿದ್ದೀನಿ. ನಿನ್ನ ತಾಯಿ ಹೋಟೆಲ್ ಹುಟ್ಟು ಬರಬೇಕಾದಕ್ಕಿಂತ ಹಿಂದೆನೆ ನಿನ್ನ ನಾನು ಪ್ರತಿಷ್ಠೆ ಮಾಡಿದ್ದೀನಿ, ಜನಾಂಗಳಿಗೆ ಪ್ರವಾದಿಯಾಗಿ, ಜನಾಂಗಗಳಿಗೆ ನಿನ್ನನ್ನು ಪ್ರವಾದಿಯಾಗಿ ನಿನ್ನನ್ನು ನೇಮಿಸಿದ್ದೀನಿ ಅನ್ನಂತ ಮಾತನ್ನ ದೇವರು ಯೆರೆಮೀಯನಿಗೆ ಹೇಳಿದಾಗ ಯೆರೆಮೀಯನ ಪ್ರತ್ಯುತ್ತರ ಏನಿತ್ತು, ಏನಂತ ಹೇಳ್ತಾರೆ ಉತ್ತರ ಅವರಿಗೆ ದೇವರಿಗೆ ಯಾವ ಉತ್ತರವನ್ನು ಕೊಡ್ತಾರೆ ಯೆರೆಮೀಯನಿಗೆ? ಈಗ ನಾನು ನಿನ್ನ ಮಾತು ಮುಂಗಟ್ಟು ಬಲ್ಲವನಲ್ಲ, ನಾನು ಮಾತು ಬಲ್ಲವನಲ್ಲ, ಬಾಲ ಸಮರ್ಥನಿಗೆ. ಓಕೆ ಗುಡ್, ದೀಪ ಅಷ್ಟು ಹೇಳಿದ್ರು. ಹಾ ನೆಕ್ಸ್ಟ್ ಶಾಂತಮಿಷ್ಟು, ನೀವು ಹೇಳಿದ್ರ ಯಾರು, ದೀಪ ಅಷ್ಟು ಹೇಳಿದ್ರ, ಅದು ಹೇಳ್ತಾ ಇಬ್ರು ಹೇಳಿದ್ವಿ. ಇಬ್ರು ಹೇಳಿದ್ರ, ಗುಡ್ ವೆರಿ ಗುಡ್. ಹಾ ಆಮೇಲೆ ಬೇರೆ ಬೇರೇನ್ ಬರುತ್ತೆ ಬೇರೆ ಅಂತ ಹೇಳ್ತಾರೆ. ವಾಕ್ಯ ಓದಿ, ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ನಿಮ್ಮ ಪಿತೃಗಳು ನನ್ನಲ್ಲಿ ಯಾವ ಅನ್ಯಾಯವನ್ನು ಕಂಡದ್ದರಿಂದ 1ನೇ ಅಧ್ಯಾಯ 5ನೇ ವಚನ, ಅದೇ ಬರದ ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಯೋಹೋನಿಗೆನ್ನುತ್ತಾನೆ, ನಾನು ನಿನ್ನನ್ನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವವರಕ್ಕೆ ಮುಂಚೆಯೇ ನಿನ್ನನ್ನು ತಿಳಿದಿದ್ದೇನೆ. ಇಲ್ಲಿದೆ, ಕಂಟಿನ್ಯೂ ಮಾಡಿ, ಹಂಗೆ ಕಂಟಿನ್ಯೂ ಮಾಡಿ, ಓದಿ ಓದಿ, ಓದ್ಕೊಂಬನಿ. ನೀನು ಉದಾರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಬಿನ್ನೆ ಭಿನ್ನವಿಸಿದ್ದೇನೆ. ಸಾಕು ಅಲ್ವಾ, ನಾನು ಮಾತು ಬಲ್ಲವನಲ್ಲ ಬಾಲಕನು ಅಲ್ವಾ. ಇದೇ ತರ ಒಬ್ಬರನ್ನ ಕರೀತಾರೆ ದೇವರು, ಇದೇ ಒಂದು ಡೈಲಾಗ್, ಇದೇ ಒಂದು ಮಾತನ್ನ ಒಬ್ರು ಹೇಳ್ತಾರೆ, ಯಾರು ಹೇಳಿ? ಮೋಶೆ ಮೋಶೆ ಗುಡ್ ಅಲ್ವಾ, ದೇವ್ರು ಮೋಶೆ ಕೂಡ ಕರೆದಾಗ್ಲೂ ಕೂಡ ಇದೇ ಮಾತನ್ನ ಹೇಳ್ತಾರೆ. ಆಗ ದೇವ್ರು ಏನ್ ಮಾಡಿದ್ರು ಮೋಶೆಗೆ, ಓ ಆಯ್ತಪ್ಪಾ ಸಾರಿ ಆಯ್ತು, ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ತೀನಿ ಅಂತ ಆಯ್ಕೆ ಮಾಡಿದ್ರ ಇಲ್ಲ, ನಾನೇ ನಿನಗೆ ಬಾಯಿಗೆ ಬಾಯಾಗಿರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಏನ್ ಮಾಡ್ತಾರೆ, ಯೆರೆಮೀಯನ ಇದೇ ಮಾತು ಹೇಳ್ತಾರೆ ಅಲ್ವಾ. ಬಿಟ್ಬಿಟ್ರಾ ನೋಡ್ರಿ, ಇಲ್ಲ ಯೆರೆಮೀಯ ಅಂತ ಒಂದು ಯೆರೆಮೀಯನಿಗೆ ಇನ್ನೊಂದು ಹೆಸರು ಇದೆ, ಪ್ರಲಾಪಗಳ ಪ್ರವಾದಿ ಅಂದ್ಬಿಟ್ಟು. ಅಂದ್ರೆ ಯಾವಾಗ್ಲೂ ಗೋಳಾಟ, ಪ್ರಲಾಪಿಸ್ತಾ ಇದ್ರು ಯಾವಾಗ ದೇವ್ರ ಹತ್ರ, ಅಳ್ತಾ ಇದ್ರು ಯಾವಾಗ್ಲೂ. ಕ್ರೈಯಿಂಗ್ ಪ್ರಾಫೆಟ್ ಅಲ್ವಂತ ಒಬ್ಬ ಪ್ರವಾದಿ, ಯಾವಾಗ್ಲೂ ಅವ್ರ ಲೈಫ್ ಹೆಂಗಿತ್ತು ಆದ್ರೂ ನೋಡ್ರಿ, ಅವ್ರ ಲೈಫ್ ಹೆಂಗಿದೆ ಅಂದ್ರೆ ಆ ತರ ಇದೆ. ಆದ್ರೆ ದೇವ್ರ ಏನ್ ಮಾಡಿದ್ರೆ ಅವ್ರನ್ನ ಕರೆದು ಬಿಟ್ಟಿದ್ದಾರೆ, ಆಗ ದೇವ್ರಿಗೆ ಉತ್ತರ ಕೊಟ್ರು, ದೇವ್ರ ಅವ್ರನ್ನ ಬಿಡ್ಲಿಲ್ಲ ಅನ್ನೋ ವಿಷಯವನ್ನ ಇಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4, ಯಹೋ ನನಗೆ ಹೀಗೆ ಹೇಳಿದನು, ಡ್ಯಾಶ್ ಮತ್ತು ಡ್ಯಾಶ್ ನನಗೆ ವಿಜ್ಞಾಪಿಸಿದರು, ನನ್ನ ಮನಸ್ಸು ಈ ಜನರ ಕಡೆಗೆ ತಿರುಗದು, ನನ್ನ ಕಣ್ಣೆದುರಿಂದ ಇವರನ್ನು ನೂಕಿ ಬಿಡು, ತೊಲಗಿ ಹೋಗಲಿ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಇಂತ ಇಂತ ವ್ಯಕ್ತಿಗಳು ಬಂದ್ರು ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರು ಕೂಡ, ಈ ಜನರನ್ನ ಆ ಜನರ ಅವ್ರು ಪ್ರಾರ್ಥನೆ ಮಾಡಿದ ವಿಜ್ಞಾಪನೆಯನ್ನ ಈ ಜನರ ಪರವಾಗಿ ನಾನು ಕೇಳಲ್ಲ, ನನ್ನ ಮನಸ್ಸು ಈ ಜನರ ಮೇಲೆ ತಿರುಗಲ್ಲ, ನನ್ನ ಕಣ್ಣೆದುರಿಂದ ಇವನ್ ಏನ್ ಮಾಡ್ಬಿಡು ನೂಕಿ ಬಿಡು ತೊಲಗಿ ಹೋಗ್ಲಿ ಅಂತ ಹೇಳ್ತಾರೆ ಇಸ್ರೇಲ್ ಜನರ ಮೇಲೆ. ಅಷ್ಟು ಕೋಪ ದೇವ್ರಿಗೆ. ಯಾರು 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 ಓದ್ ಸರಿ ಓದಿರೋಂತ ಇದ್ದಿಯಾ, ಏನೋ ಸ್ವಲ್ಪ ನೆನಪಿರುತ್ತೆ ಅಲ್ವಾ, ಹಿಂದೆ ಎಲ್ಲ ಓದಿರೋದ್ರೆ ಎಲ್ಲಿ ನೆನಪಿರುತ್ತೆ, ಕಷ್ಟ ಅಲ್ವಾ. ನಾವು ಹಾಗೆ ಎಲ್ಲ ಮರ್ತು, ಒಂದ್ ವಾರ ಓದಿದ್ನ, ನೆಕ್ಸ್ಟ್ ವಾರ ಕೇಳ್ಬೇಕಾದ್ರೆ ಆ ವಾರನ ಮರ್ತೋಗ್ತೀವಿ, ಈ ವಾರ ಕೇಳಿದ್ನ ನೆಕ್ಸ್ಟ್ ವಾರ ಕೇಳ್ಬೇಕಾದ್ರೆ ಈ ವಾರನ ಮರ್ತೋಗ್ತೀವಿ ಅಲ್ವಾ, ಹಂಗಿದೆ ನಿಮ್ಗೆ. ಯಾರು ಯಾರು ಸರಿ, ಒಂದ್ ಕ್ಲೂ ಕೊಡ್ತೀನಿ ನೋಡ್ರಿ, ಇಬ್ರು ಶ್ರೇಷ್ಠ ಪ್ರವಾದಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ದೇವ್ರು, ಒಂದು ದೊಡ್ಡ ಪ್ರವಾದಿ ಬೈಬಲಲ್ಲಿ. ಯಾರಿರ್ಬೋದು ಬೈಬಲಲ್ಲಿ ಯೆರೆಮೀಯನ್ ಬರೋಕ್ಕಿಂತ ಮುಂಚೆ ಇದ್ದಂತ ಪ್ರವಾದಿಗಳು ಯಾರು? ಮೋಸೆ ಬರುತ್ತೆ, ಹಾ ಮೋಶೆ, ಆಮೇಲೆ ಬೇರೆ ಬೇರೆ ಯಾರಿದ್ರೆ ಇನ್ನೊಬ್ಬ ಪ್ರವಾದಿ? ಇವರು ಯೇಷಯ್ಯ, ಸಮುವೇಲ, ಸಮುವೇಲ. ಯೇಷಯ್ಯ. ಇಲ್ಲಿ ಯಾರು ಬರ್ಬೋದು, ಇಲ್ಲಿ ಯೇಷಯ್ಯ ಅಂತಿದ್ದೀರಾ, ಮೋಶೆ ಅಂತಿದ್ದೀರಾ, ಸಮುವೇಲ್ ಅಂತಿದ್ದೀರಾ, ಓಕೆ ಬೇರೆ ಸಾಕ್ಬಿಡ್ರಿ.
ಈ ಮೂರು ಜನರಲ್ಲಿ ಯಾರು ಬರ್ಬೋದು? ಯೇಷಯ್ಯ. ಯೇಷಯ್ಯ ಬಂದಿರ್ತಾರೆ. ಯೇಷಯ್ಯ ನನ್ನ ಹತ್ರ ಬಂದು ವಿಜ್ಞಾಪನೆ ಮಾಡಿದ್ರು ಕೂಡ ನಾನು ನನ್ನ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳಲ್ಲ, ಈ ಜನರು ವಿರುದ್ಧವಾಗಿ ಬದಲಾವಣೆ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಈ ಜನರು ಅಷ್ಟು ನನಗೆ ಕೆಟ್ಟದ ರೀತಿಯಲ್ಲಿ ನಡೀತಾ ಇದ್ರು ಅಂತ ದೇವ್ರು ಹೇಳ್ತಿದ್ರಾ? ಏಷ್ಯನ್ ಬಗ್ಗೆ ಮಾತಾಡ್ತಿದ್ರಾ? ಓಕೆ, ವಾಕ್ಯ ಓದಿ. ಯೆರೆಮೀಯ 15ನೇ ಅಧ್ಯಾಯ 1ನೇ ವಚನ. ಕರೆಕ್ಟ್ ಆಗಿ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಾಯ್ತು. ಯೆಹೋವನು ನನಗೆ ಹೀಗೆ ಹೇಳಿದ್ದನು, ಮೋಶೆಯು ಸಮುವೇಲನು ನನಗೆ ವಿಜ್ಞಾಪಿಸಿದರೂ ನನ್ನ ಮನಸ್ಸು ಈ ಜನರ ಕಡೆಗೆ ತಿರುಗದು, ನೋಡಿದ್ರಾ, ನನ್ನ ಕಣ್ಣೆದುರಿನಿಂದ ಮೋಶೆಯು ಇವನನ್ನು ಸಮುವೇಲನು ನನಗೆ ತೊಲಗಿ ಹೋದೆ. ವಿಜ್ಞಾಪಿಸಿದರು. ಕರೆಕ್ಟ್ ಅಲ್ವಾ? ಇವರಿಬ್ರು ಬಂದು ಕೇಳಿದ್ರು, ಅದಕ್ಕೆ ಹೇಳ್ತಾ ಇದಾರೆ, ಯೆರೆಮೀಯ ನೀನೆಲ್ಲ ಕೇಳೋದು, ನಿನ್ಗಿಂತ ಶ್ರೇಷ್ಠವಾಗಿದ್ದವರೆಲ್ಲ ಇದರ ಪ್ರವಾದಿಗಳು, ಮೋಶೆ ಒಂದ್ ವೇಳೆ ಬಂದ್ಬಿಟ್ಟು ದೇವರೇ ಈ ಜನನ ಬಿಟ್ಬಿಡಿ ಅಂತ ಕೇಳಿದ್ರು ಕೂಡ, ಸಮುವೇಲ್ ಬಂದು ಇವರಿಗೆ ವಿಜ್ಞಾಪನೆ ಮಾಡಿದ್ರು ಕೂಡ ನಾನಂತೂ ಬಿಡಲ್ಲ ಅಂತ ದೇವ್ರು ಹೇಳ್ತಾ ಇದಾರೆ. ಅದೇ ಸಮುವೇಲ್ ಅಂತ ಹೇಳಿದ್ನಲ್ಲ ಬ್ರದರ್ ನಾನು. ಕರೆಕ್ಟ್ ಹೇಳಿದ್ರಿ, ನಾನು ಹೇಳಿದೆ ನೀನ್ ಹೇಳಿದ್ರಿ ಸಮುವೇಲ್ ಮೋಶೆ ಇಬ್ರು ಇರ್ಬೋದಾ ಅಂತ ಹೇಳಿದೆ. ಇರ್ಬಹುದಾ ಅಂತ ಹೇಳಿದ್ರಿ, ಅವ್ರೇನ್ ಹೇಳಿದ್ರು? ಭಯ ಆಮೇಲೆ ತಪ್ಪು ಹೇಳ್ಬಿಟ್ರೆ ಅಂತ. ಅದು ಭಯ ಮನಸ್ಸಿಗೆ ತೆಗೆದಾಕ್ಬೇಕು. ನಮ್ಗೆ ಯಾವಾಗ ಭಯ ಇರುತ್ತೆ, ಟು ಡೇಂಜರಸ್. ಒಳ್ಳೇದು ಮಾಡಕ್ಕೆ ಭಯ ಇರ್ಬೋದು, ಒಳ್ಳೇದು ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಬೇಕು. ತಪ್ಪಾಗುತ್ತೆ ಅಂತ ಯಾವಾಗ ಭಯ ಬರುತ್ತೆ? ತಪ್ಪಂದ್ರೆ ನಮ್ಗೆ ಅದ್ರಲ್ಲಿ ಡೌಟ್ ಇರ್ಬೇಕಾದ್ರೆ ಭಯ ಬರುತ್ತೆ. ಅದೇ ಆಗಿದ್ರೆ ಯಾಕೆ ಭಯ ಬರುತ್ತೆ? ಕರೆಕ್ಟ್ ಅಲ್ವಾ? ಹೌದು ಸತ್ಯದ ವಿಷಯದಲ್ಲೂ ಕೂಡ ಹಾಗೆ. ಈಗ ನಾವು ಸತ್ಯವಾಕ್ಯಕ್ಕೆ ಹಿಂಗ ಅಂತೀವಂದ್ರೆ, ನಾವು ನಡೀತಾರಂತ ಇಕ್ಕಟ್ಟ ದಾರಿಯಲ್ಲಿ ನಾವು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಮಾತಾಡ್ಬೇಕು ಅಂತ ಗೊತ್ತಿದ್ದರೆ ಅಲ್ಲೂ ಭಯ ಬರ್ಬಾರ್ದು. ದೇವ್ರ ವಾಕ್ಯ ಅದು ಅಲ್ವಾ, ಕರೆಕ್ಟ್. ಅದಕ್ಕೋಸ್ಕರ ಅಷ್ಟೇ ದೇವ್ರ ವಾಕ್ಯ ಅಲ್ವಾ. ದೇವ್ರ ವಾಕ್ಯದಲ್ಲಿ ಭಯ ಇರ್ಬೇಕು, ಆದ್ರೆ ತಪ್ಪಿರ್ಬಾರ್ದು. ಕರೆಕ್ಟ್ ಅಲ್ವಾ? ನಾನು ಇದು ಓದಿದೆ ಭಯ ಅದಕ್ಕೆ ಏನಕ್ಕೆ ಇರ್ಬೇಕು? ಮೋಶೆ ಮತ್ತೆ ಸಮುವೆಲ್ಲು ಅಂತ ಜ್ಞಾಪಕ ಬಂತು ನನಗೆ. ವೆರಿ ಗುಡ್. ಅಂದ್ರೆ ದೇವ್ರ ವಾಕ್ಯದಲ್ಲಿ ನಮ್ಗೆ ಭಯ ಇರ್ಬೇಕು. ಒಂದ್ ವಿಷಯ ಮಾತಾಡ್ಬೇಕಾದ್ರೆ ಭಯ ಆಗುತ್ತೆ. ಏನಂತ ಭಯ ಇರ್ಬೇಕು ಗೊತ್ತಾ? ಅಯ್ಯೋ ನಾನ್ ತಪ್ಪು ಮಾಡ್ಬಿಟ್ರೆ ಜನರು ನನ್ನ ಬಗ್ಗೆ ನಾ ತಪ್ಪಾಗಿ ತಿಳ್ಕೊಳ್ತಾರೆ ಅನ್ನೋಂತ ಭಯ ಇರಬಾರ್ದು. ಅದು ತಪ್ಪಾದ ಭಯ, ಜನರು ಭಯ ಆಗ್ಬೇಕು, ದೇವ್ರ ಭಯ ಇರಲ್ಲ. ಭಯ ಯಾವ ರೀತಿ ಇರ್ಬೇಕಂದ್ರೆ, ನಾನು ಎಲ್ಲೂ ತಪ್ಪು ಮಾಡ್ಬಿಡ್ಬಾರ್ದು ಅಂತ ಭಯ ಇರ್ಬೇಕು. ಕರೆಕ್ಟ್ ಆಗಿ ಹೇಳ್ಬಿಡ್ಬೇಕು, ದೇವ್ರ ವಾಕ್ಯ ಅಲ್ವಾ ಇದು ಅನ್ನುವಂತ ಭಯ ಇದೆ. ದೇವ್ರು ನಮ್ಗೆ ಮಹಿಮೆ ತರಬೇಕಲ್ಲ ಅಂತ ಭಯ ಇರ್ಬೇಕು. ನಾನು ಮಾತಾಡಿದ್ರೆ ಅಯ್ಯೋ ಇವ್ರಿಗೆ ಗೊತ್ತಿಲ್ಲ ಅನ್ನೋಂತ ಯಾರ ತಿಳ್ಕೊಂಡು ನಮ್ಮ ಸಹೋದರರು. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಯಾರು ಬೆಳೆಯಕ್ಕೆ ನಾವೆಲ್ಲ ಆಸಕ್ತಿ ಇದೆಯೋ, ನಾವೆಲ್ಲ ತುಂಬಾ ತಪ್ಪು ಮಾಡೋರು ಮಾತ್ರ ಕಲಿತಾರೆ. ನಾನು ತಪ್ಪು ಮಾಡದೆ ಬೆಳಿತೀನಿ ಅಂದ್ರೆ ಕಲಿತ ಇಲ್ಲ, ಮಿಸ್ಟೇಕ್ಸ್ ಇರುತ್ತೆ, ಭಯ ಪಡೋದು ಧೈರ್ಯವಾಗಿರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5. ನೀನು ಮದುವೆಯಾಗಬೇಡ, ಗಂಡು ಹೆಣ್ಣು ಮಕ್ಕಳು ಈ ಸ್ಥಳದಲ್ಲಿ ನಿನಗೆ ಹುಟ್ಟದಿರಲಿ ಎಂದು ಪ್ರವಾದಿ ಯೆರೆಮೀಯನಿಗೆ ದೇವರು ಯಾಕೆ ಹೇಳಿದ್ರು? ಯಾಕೆ ಬ್ರದರ್, ಹೇಳಿದ್ರು? ಅವರಲ್ಲಿ ಯಾರು ದೇವ್ರಿಗೆ ಇದಾಗಿರಲ್ಲ, ಹಂಗಾಗಿ ಅದನ್ನ ಅವ್ರನ್ನೆಲ್ಲ ಇದು ಮಾಡ್ತೀನಿ ಅಂತ ಹೇಳ್ತಾರೆ ದೇವ್ರು. ನೀನ್ ಮದ್ವೆ ಆಗ್ಬೇಡ ಅಂತ ಯೆರೆಮೀಯನಿಗೆ ಹೇಳ್ತಾರೆ, ನೀನ್ ಹುಟ್ಟ ಮಕ್ಕಳು ಸಹ ಇಲ್ಲಿ ಉಳಿಯಲ್ಲ ಅಂತ. ಉಳಿಯಲ್ಲ, ಸತ್ತೋಗ್ಬಿಡ್ತಾರಂತನಾ? ಅಂದ್ರೆ ಸತ್ತೋಗ್ಬಿಡ್ತಾರ ಅಂತ ಹೇಳ್ತಾರ, ಇಲ್ಲ ಬೇರೆ ಏನಾದ್ರು ಶತ್ರುಗಳ ವಶವಾಗ್ತಾರ ಅಂತ ಹೇಳ್ತಾರ, ಏನ್ ಹೇಳ್ತಾರೆ? ಕರೆಕ್ಟ್, ನೀವ್ ಹೇಳ್ತಾರದು ಅಂದ್ರೆ ತುಂಬಾ ಹತ್ರದಲ್ಲೇ ಇದ್ರ, ತುಂಬಾ ಕ್ಲಿಯರ್ ಕ್ಲಿಯರ್ ಪಿಕ್ಚರ್ ಐತೆ. ಏನಿರ್ಬಹುದು? ಮದ್ವೆ ಮಾಡ್ಕೊಂಬೇಡ, ನಮ್ಗೆಲ್ಲ ಹೇಳ್ಬಿಟ್ಟಿದ್ರೆ ಹೆಂಗೆ ನೋಡ್ರಿ. ಮದ್ವೆ ಆಗ್ಬೇಡ, ಗಂಡು ಹೆಣ್ಣು ಮಕ್ಕಳು ಈ ಸ್ಥಳದಲ್ಲಿ ನಿಂಗೆ ಹುಟ್ಟದಿರಲಿ ಅಂತ ಹೇಳ್ಬಿಟ್ರು, ಮದ್ವೆನೆ ಆಗ್ಬೇಡ ಅಂದ್ಬಿಟ್ರು. ಪಾಪ, ಹಿಂಗೆ ಯೆರೆಮೀಯನ ಕತೆ. ದೇವ್ರಿಗೆ ವಿದೇ ಆಗ್ತಾರಲ್ವಾ ಯೆರೆಮೀಯ ನೋಡ್ರಿ ಹೆಂಗಿದ್ರೆ. ಏನಕ್ಕೆ ಅಂದಾಗ ಗೊತ್ತಿದೆ, ಕರೆಕ್ಟ್ ಹೇಳಿದ್ರೆ ಸಿಸ್ಟರ್. ಆಕ್ಚುಲಿ ಪಾಯಿಂಟ್ ನೋಡೋಣ, 16ನೇ ಅಧ್ಯಾಯ 2ನೇ ವಚನ. ಯೆರೆಮೀಯ 16ನೇ ಅಧ್ಯಾಯ 2ನೇ ವಚನ. ಯೆಹೋವನು ಮಾತು ನನಗೆ ದಯಪಾಲಿಸಿದನು, ನೀನು ಮದುವೆಯಾಗಬೇಡ, ಗಂಡು ಹೆಣ್ಣು ಮಕ್ಕಳು ಈ ಸ್ಥಳದಲ್ಲಿ ನಿನಗೆ ಹುಟ್ಟದಿರಲಿ, ಯಾಕೆಂದ್ರೆ ಈ ಸ್ಥಳದಲ್ಲಿ ಹುಟ್ಟುವ ಗಂಡು ಹೆಣ್ಣು ಮಕ್ಕಳವರನ್ನು ಹೆತ್ತ ತಾಯರು ಅವರನ್ನು ಈ ದೇಶದಲ್ಲಿ ಪಡೆದ ತಂದೆಗಳು ಇವರೆಲ್ಲರ ವಿಷಯವಾಗಿ ಯೆಹೋವನು ಹೀಗೆ ನುಡಿದಿದ್ದಾನೆ, ಅವರು ಯಹೋವನು ಈ ಮಾತನ್ನು ಮರಣಕ್ಕೆ ಗುರಿಯಾಗುವರು. ಕರೆಕ್ಟಾ? ಯಾಕೆಂದ್ರೆ ಅವರನ್ನ ಹೆತ್ತ ತಾಯಿಯರು, ಅವರನ್ನ ಈ ದೇಶದಲ್ಲಿ ಪಡೆದ ತಂದೆಗಳು, ಇವರೆಲ್ಲರ ವಿಷಯವಾಗಿ ಯಹೋವನು ಹೀಗೆ ನುಡಿದಿದ್ದಾನೆ, ಅವರು ಘೋರ ಮರಣಕ್ಕೆ ಗುರಿಯಾಗುವರು. ಅವರಿಗಾಗಿ ಯಾರು ಗೋಳಾಡರು? ಅವರನ್ನು ಹೂಣಿಡರು.
ಅಯ್ಯೋ ನಿಮ್ಮ ಅವರು ಶಿಷ್ಯ. ಭೂಮಿಯ ಮೇಲೆ ಗೊಬ್ಬರವಾಗುವರು, ಖಡ್ಗವು ಕ್ಷಾಮವು ಅವರನ್ನು ನಿರ್ಮಲ ಮಾಡುವುದು, ಅವರ ಹೆಣಗಳು ಆಕಾಶದ ಪಕ್ಷಿಗಳಿಗೂ ಭೂಮಿಯ ಜಂತುಗಳು ಆಹಾರವಾಗುವುದು. ಇಮ್ಯಾಜ್ ಮಾಡಿ ಹೆಂಗಿರುತ್ತೆ ಅಂದ್ಬಿಟ್ಟು, ಇಮ್ಯಾಜಿನೇಷನ್ ಮಾಡ್ತೀರಾ? ಕೊರೋನಾ ಕೊರೋನಾ ಟೈಮಲ್ಲಿ ಬಂದಾಗ ಈ ತರ ಒಂದು ಪಿಕ್ಚರ್ ಎಲ್ಲ ನಾವು ನೋಡಕ್ಕಾಯ್ತು. ಈಗ ಇದೆಲ್ಲ ನಾವು ಇಮ್ಯಾಜ್ ಮಾಡಕ್ಕಾಯ್ತು, ಬಟ್ ರಿಯಲ್ ಆಗಿ ನೋಡಕ್ಕಾಯ್ತು. ಸಮಣಿಗೆ ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಒಂದು ಕತೆ ಏನಿತ್ತು ಅಂದ್ರೆ, ಬಾಬಿಲೋನ್ ರಾಜ ಬಂದ್ಬಿಟ್ಟು ಅವನ್ನ ಸರ್ವ ಸಂಹಾರ ಮಾಡ್ತಾರೆ. ಸರ್ವ ಸಂಹಾರ ಮಾಡಿ ಅಲ್ಲಿರೋರಂತ ಒಳ್ಳೆ ಯುವಕರು ಯುವತಿಯರು ಒಳ್ಳೆ ಬಲಿಷ್ಠರನ್ನ ಮಾತ್ರ ಬಾಬಿಲೋನಿಗೆ ಸರಿಯಾಗಿ ಕರ್ಕೊಂಡು ಹೋಗ್ತಾರೆ. ಮಿಕ್ಕಿದ್ರೆಲ್ಲ ನಾಶ ಮಾಡ್ಬಿಟ್ಬಿಟ್ರೆ, ಚೆನ್ನಾಗಿರೋಲ್ಲ ಇಟ್ಕೊಂಡು ಹೋಗ್ಬಿಟ್ಟ, ಮಿಕ್ಕಿದೆಲ್ಲ ಸಾಯಿಸ್ಬಿಟ್ಟ. ಈಗ ಯಾರು ಹುಣ್ಣಿಸ್ತಾರೆ ಹೆಣವನ್ನ? ಯಾರು ಅದನ್ನ ಬರಿಯಲ್ ಮಾಡ್ತಾರೆ? ಯಾರು ಇಲ್ವಲ್ಲ ಅಲ್ಲಿ? ಈಗ ಒಂದು 10 ಜನ 100 ಜನ ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, 1 ಲಕ್ಷ ಜನ ಸಾಯಿಸ್ತಾನೆ. ಈ 100 ಜನ 1 ಲಕ್ಷ ಜನ ಮನ್ಮಾಡಕ್ ಆಗುತ್ತಾ? ಮಾಡಕ್ಕಾಗಲ್ಲ. ಏನಾಗುತ್ತೆ ಹಂಗೆ ಮೇಲ್ ಮೇಲೇನೆ ದೇನಗಳು ಇದ್ದು ಅಲ್ಲೇ ಗೊಬ್ಬರವಾಗುತ್ತೆ. ಹಾ, ಖಂಡಿತವಾಗ್ಲೂ ಗೊಬ್ಬರವಾಗಿರ್ಬೇಕು. ಗೊಬ್ಬರವಾಗಿ ಎಷ್ಟು ವರ್ಷ ತಗೊಂಡಿರ್ಬೋದು ಅಂತ ನಿಮಗೂ ಗೊತ್ತಿರ್ಬೋದು. ಹಾ, ಮ್ಯೂಟ್ ಮಾಡಿ, ಮ್ಯೂಟ್. ಓಕೆ, ಸೊನ್ನಷ್ಟರ್ ಮೀಟ್ ಮಾಡಿ, ಸೊನ್ನಷ್ಟರ್. ಓಕೆ, ಓಕೆ. ಹಾಗಾಗಿ ನೋಡ್ರಿ, ಎಷ್ಟು ಒಂದು ಘೋರವಾದಂತ ಘನಘೋರವಾಗಿರ್ಬೋದು ಇದೆಲ್ಲ. ನಾವು ಓದ್ಕೊಂಡ್ ಬಂದಿದ್ವಿ ಯೆರೆಮೀಯನ ಪುಸ್ತಕ, ಬಟ್ ಇಮ್ಯಾಜಿನೇಷನ್ ಮಾಡಿಲ್ಲ ನಾವು, ವಿಜುವಲೈಸ್ ಮಾಡಿಲ್ಲ ಅದ್ರ ಬಗ್ಗೆ ಹೇಗಿರುತ್ತೆ ಆ ಘಟನೆ ಅನ್ಬಿಟ್ಟು. ಇದು ನಡೆಯುವಂತ ಪ್ರವಾದನೆ ಅಲ್ಲ, ನಡೆದೋಗಿರುವಂತ ಪ್ರವಾದನೆ ಬಗ್ಗೆ ಹೇಳ್ತಾರಂತ ವಿಷಯ. ಸೊ ಈ ಕಾಲದಲ್ಲಿ ಯೆರೆಮೀಯನಿಗೆ ಏನಂತ ಹೇಳ್ತಾರೆ ಇಲ್ಲಿ, ಮದ್ವೆ ಮಾಡ್ಕೊಬೇಡ, ಇಲ್ಲದಿದ್ದಾಗ ನಿನ್ಗೆ ಗಂಡ ಹೆಣ್ಮಕ್ಳು ಹುಟ್ಟೇ ಇರ್ಲಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಯಾವುದು ಎಲ್ಲದಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ? ಹೃದಯ ಹೃದಯನ ಕುರಿತು ಹೇಳ್ತದೆ, ಹೃದಯನೇ ವಂಚನೆಗೆ ಅದು ಎರೆಮೆಯದಲ್ಲೇ ಇರೋದದು. ಗುಡ್, ಕಷ್ಟ ಆಗಿರ್ಬಿಟ್ಟಲ್ಲ ಪೌತ್ರ. ಎಲ್ರು ನೋಡ್ರಿ, ಎಲ್ರಿಗೂ ಗೊತ್ತಿರೋಂತ ವಿಷಯ ಅದು. ನಾವ್ ಹಂಗಿದೀವಿ ಅಲ್ವಾ, ನಮ್ ಹೃದಯ ಹಂಗಿದೆ. ಖಾರ ಇತ್ತು ಆನ್ಸರ್, ಹೃದಯ ಹೇಗಿದೆ? ಎಲ್ಲದಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಹೌದಾ? ನಿಮ್ಗೆ ಗೊತ್ತಿರೋಂತ ಒಂದು ವಾಕ್ಯ, ಫೆಮಿಲಿಯರ್ ವಾಕ್ಯ ಅಂದ್ರೆ ಪರಿಚಿತವಾದಂತ ಒಂದು ವಾಕ್ಯ. ಬಟ್ ಅಲ್ಲಿ ಒಂದು ಪ್ರಶ್ನೆ ಇದೆ ಗೊತ್ತಾ ನಿಮ್ಗೆ, ಈ ಒಂದು ವಾಕ್ಯದಲ್ಲಿ ಒಂದು ಪ್ರಶ್ನೆ ಇದೆ. ಓದಿಯ ವಾಕ್ಯನ, ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9ನೇ ವಾಕ್ಯ. ಹೃದಯವು ಎಲ್ಲದಕ್ಕಿಂತಲೂ ವಂಚಕ ಗುಣವಾದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರೆ? ಹೃದಯವು ಎಲ್ಲಕ್ಕಿಂತ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಉತ್ತರ ಪ್ರಶ್ನೆಯಲ್ಲಿ ಕೇಳ್ಬಿಟ್ಟಿದ್ದಾರೆ, ಉತ್ತರವನ್ನು ಹೇಳ್ಬೇಕು. ಹಾ, ನೀವು ಉತ್ತರವನ್ನ ಕಂಡಿದ್ದೀರಿ. ನಾನ್ ಕೇಳುವಂತ ಪ್ರಶ್ನೆ ಮುಗೀತು, ಇದೇ ವಾಕ್ಯದಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಾ ಐತೆ, ಆ ಉತ್ತರವನ್ನ ನೀವೇ ಕಂಡಿಡಿಬೇಕು. ಅವರ ಹೃದಯ ಅವ್ರಿಗೇನೆ ಗೊತ್ತಾಗದು ಬ್ರದರ್, ಬೇರೆಯವ್ರಿಗೆ ಗೊತ್ತಾಗಲ್ಲ. ಹೌದಾ? ಬೇರೆ ಅದನ್ನು ಯಾರು ತಿಳಿದಾರು? ಯಾರಿಗೂ ಗೊತ್ತಾಗಲ್ಲ. ಯಾರು ಗೊತ್ತಾಗಲ್ವಾ? ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಹೃದಯ ಅವ್ರಿಗೆ ಅರ್ಥ ಆಗ್ತದೆ. ಮತ್ತೆ ಬೇರೆ ಯಾರು ಗೊತ್ತಾಗುತ್ತೆ? ನಮ್ ಹೃದಯ ನಮ್ಗೆ ಗೊತ್ತಾಗದ್ ಬಿಟ್ಟು ಬೇರೆ ಯಾರು ಗೊತ್ತಾಗುತ್ತೆ? ದೇವರಿಗೆ ದೇವರಿಗೆ ಅಲ್ವಾ? ನಿಜ ಹೇಳ್ಬೇಕಾದ್ರೆ ನಮ್ ಹೃದಯದ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಆದ್ರೆ ದೇವ್ರಿಗೆ ಗೊತ್ತಿರುತ್ತೆ. ದೇವ್ರಿಗೆ ಎಲ್ಲವೂ ಗೊತ್ತಿರುತ್ತೆ. ಏನ್ ಹೃದಯ ನಮ್ಗ್ ಗೊತ್ತಿಲ್ಲ ಅಂದ್ಬಿಟ್ರೆ ಅದೇನ್ ಗೊತ್ತಿಲ್ಲದೆ ಇರುತ್ತೆ? ಅದು ಬೇರೆ ಪಾಠದಲ್ಲಿ ಹೇಳ್ತೀನಿ, ಹೃದಯದ ಪಾಠದಲ್ಲಿ ನೋಡೋಣ. ಏನಪ್ಪಾ ಅಂದ್ರೆ, ಕೆಲವೊಂದ್ ಟೈಮಲ್ಲಿ ನಾವು ಮಾಡುವಂತ ಪ್ಲಾನ್ ಯಾವ ರೀತಿ ಇರುತ್ತೆ, ಹೇಗಾಗುತ್ತೆ ಅಂತ ನಮ್ಗೆ ಗೊತ್ತಾ. ಅದಕ್ಕೆ ಇಲ್ಲಿ ಮಾತಿರೋದು ಏನ್ ಗೊತ್ತಾ, ಹೃದಯ ಎಲ್ಲಕ್ಕಿಂತಲೂ ವಂಚಕ ಅಂತಿದೆ. ಅಂದ್ರೆ ವಂಚಕ ಅಂದ್ರೆ ಏನು? ನಮ್ಮನ್ನೇ ನಾವು ಏನ್ ಮಾಡ್ಕೊಂಡ್ಬಿಡ್ತೀವಿ, ಮೋಸ ಮಾಡ್ಕೊಂಡ್ಬಿಡ್ತೀವಿ. ಅಮ್ಮ ಮೋಸ ಮೋಸ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ, ಅಂದ್ರೆ ಏನೋ ಒಂದು ಆಸೆ ಪಟ್ಟಿರ್ತೀವಿ, ಹೃದಯ ಅದು ಕರೆಕ್ಟ್ ಮಾಡಿ ಹೇಳಿರಲ್ಲ, ಅದ್ರ ಮೇಲೆ ಮನಸ್ಸಿಟ್ಟು ಹೋಗಿರ್ತೀವಿ, ಹೃದಯ ಒಂದು ಆಸೆಗಳಿಂದ ವಂಚನೆಗೊಳಗಾಗಿರ್ತೀವಿ. ಅದೇ ನಮ್ಗೆ ಗೊತ್ತಿರಲ್ಲ, ಆದ್ರೆ ದೇವ್ರಿಗೆ ಗೊತ್ತು. ದೇವ್ರು ನಾವು ಆಸೆ ಪಡ್ಬೇಕಾದ್ರೆ, ಓಹೋ ನನ್ನ ಮಗ ಮಗಳು ಇಲ್ಲಿ ವಂಚನೆಗೊಳಗಾಗ್ತಾರೆ, ಈ ಮನುಷ್ಯ ವಂಚನೆಗೊಳಗಾಗ್ತಾನೆ ಅಂತ ದೇವ್ರು ಚೆನ್ನಾಗಿ. ಓಕೆ, ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಓಕೆ, 6 ಆಯ್ತಲ್ಲ, 7.
ಈ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆ ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಂ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದ ಅಂತ ಪ್ರವಾದಿ ಹೇಳ್ತಾ ಇದ್ರೆ, ಇಲ್ಲಿ ಕುಂಬಾರನು ಯಾರು, ಜೇಡಿಮಣ್ಣು ಯಾರು? ದೇವರು ಬ್ರದರ್, ಕುಂಬನ ಬಂದು ದೇವರು ಜಡಿ ಮಣ್ಣು ನಾವು ಇಸ್ರಾಯೇಲ್ರಿಗೆ ಹೇಳೋದು ಬ್ರದರ್, ಇಸ್ರಾಯೇಲ್ರಿಗೆ ಹೇಳ್ತಾರೆ ದೇವರು, ಅದೇ ಕುಂಬಾರನ ಯಾರು, ಜೇಡಿಮಣ್ಣು ಯಾರು? ದೇವರು ಕುಂಬಾರನು, ದೇವರು ಕುಂಬಾರನು ಜಡಿ ಮಣ್ಣು ನಾವುಗಳು ನಾವೇ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನಾವೇ. ಬಟ್ ಈ ಒಂದು ವಾಕ್ಯದಲ್ಲಿ ಯೆರೆಮೀಯ ಪುಸ್ತಕದಲ್ಲಿ ಅದು ಯಾರ ಬಗ್ಗೆ ಮಾತಾಡ್ತಾ ಇರೋದು, ಇಸ್ರೇಲ್ ಜನರ ಬಗ್ಗೆ ಮಾತಾಡ್ತಾರೆ. ವಾಕ್ಯವನ್ನು ಓದನ, ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ, 18ನೇ ಅಧ್ಯಾಯ 4ನೇ ವಾಕ್ಯ. ಈಗ ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ 6ನೇ ವಾಕ್ಯ ಬಂದಿದೆ, ಕರೆಕ್ಟ್ ಆಗಿ ಆರಾ ಆರು. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇನ್ ಓದ್ಬೇಕಾ? ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ನಾನು ಸಾಕು ಒಂದು ವೇಳೆ ಒಂದು ಸಾಕು ಸಾಕು ಜಟ ಸಾಕು ಸಾಕು, ಉತ್ತರ ಬಂತಲ್ಲ ಅಲ್ಲಿ ಅಲ್ವಾ. ಜೇಡಿಮಣ್ಣು ಯಾರಪ್ಪ ಅಂದ್ರೆ ಇಸ್ರೇಲ್ ಜನ, ಕುಂಬಾರನು ದೇವರು. ಅಂದ್ರೆ ದೇವ್ರು ಏನ್ ಮಾಡ್ತಿದಾರೆ ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಲೆಸನ್ ಅಲ್ವಾ ಇಲ್ಲಿ. ಈಗ ಜೇಡಿಮಣ್ಣು ಯಾವತ್ತಾದ್ರೂ ಹೋಗ್ಬಿಟ್ಟು ಕುಂಬಾರನ ಹತ್ರ ನನ್ನ ಈ ರೀತಿ ಮಾಡು ಆ ರೀತಿ ಮಾಡು ಅಂತ ಹೇಳಕ್ಕಾಗುತ್ತಾ? ಏನು ಹೇಳಕ್ಕಾಗಲ್ಲ. ಕುಂಬಾರ ಹೆಂಗ್ ಮಾಡ್ತಾರೆ ಹಂಗೇ ಮಾಡ್ತೀನಿ. ಹಂಗೆ ಇಸ್ರೇಲ್ ಜನ, ನೀವು ನನ್ನ ಕೈಯಲ್ಲಿದ್ರ ನಾನು ಹೆಂಗ್ ಮಾಡ್ತೀನೋ, ನಾನು ನಿಮ್ಮನ್ನ ಬೆಲೆ ಉಳ್ಳ ಪಾತ್ರೆಯಾಗಿ ಮಾಡಕ್ ಇಷ್ಟ ಪಡ್ತಾ ಇದ್ದೀನಿ, ನೀವು ಅದಕ್ಕೆ ನನಗೆ ಇದ್ ಮಾಡ್ತಾ ಇಲ್ಲ, ಅನುಸರಿಸ್ತಾ ಇಲ್ಲ, ಒಪ್ಪಿಗೆ ಕೊಡ್ತಾ ಇಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇಲ್ಲ. ಅದರಿಂದ ಏನಾಗ್ತಿದ್ದೀನಿ, ನಿಮ್ಮನ್ನ ಮತ್ತೆ ಏನ್ ಮಾಡ್ತೀನಿ, ಬ್ರೇಕ್ ಮಾಡಿ ಮತ್ತೆ ಮಾಡ್ತೀನಿ. ಹಾಗಾಗಿ ಇದೊಂದು ತುಂಬಾ ದೊಡ್ಡ ಲೆಸನ್ ಇದೆ. ಇಲ್ಲಿ ಕುಂಬಾರನು ದೇವರನ್ನ ಜೇಡಿಮಣ್ಣನ್ನ ಸೂಚಿಸ್ತಾನೆ ಅಂತ ನೋಡ್ತೀನಿ. ಯಾವ ಪ್ರವಾದಿಯು ಪ್ರವಾದಿಯಾದ ಯೆಹೋರಾಮಿನ ಹೆಗಲಿನ ನಗುವನ್ನು ತೆಗೆದು ಮುರಿದನು? ಯಾವ ಪ್ರವಾದಿಯು ಪ್ರವಾದಿಯಾದ ಯೆಹೋರಾಮಿನ ಹೆಗಲಿನಿಂದ ನಗುವನ್ನು ತೆಗೆದು ಮುರಿದನು? ಹೆಚ್ಕೇಲನ ಬ್ರದರ್. ಯೆಹೆಜ್ಕೇಲನು, ಕರೆಕ್ಟಾ? ನಮ್ಮ ಶೋಭಾಶ್ರೀ ಯಾರು ಹೇಳಿದ್ದು, ಶೋಭಾಶ್ರೀ ಹೌದು ಬ್ರದರ್, ಡೌಟ್ ಅಲ್ಲಿದೆ. ಡೌಟ್ ಅಲ್ಲಿ ಅಂತೀರಾ? ಡೌಟ್ ಅಲ್ಲಿ ಇದ್ರೆ ಬಿಡಿ, ಮಿಸ್ಟೇಕ್ ಆಗ್ಬಿಡುತ್ತೆ. ಕರೆಕ್ಟ್ ಆಗಿ ಕರೆಕ್ಟ್ ಬ್ರದರ್. ಯಾರಿರ್ಬೋದು ನೀ ಹೆಚ್ಕೇಲ ಡೌಟ್ ಅಲ್ಲಿ ಹೇಳಿದಿಲ್ಲಲ್ಲ ಶೋಭಾಶ್ರೀ, ಕನ್ಫರ್ಮ್ ಆಗಿ ಹೇಳ್ಬೇಕು ಸಿಸ್ಟರ್. ಬ್ರದರ್, 90% ಗೊತ್ತು, 10% ಡೌಟ್. ಅದನ್ನ ಉಲ್ಟಾ ಮಾಡ್ಕೊಳ್ಳಿ, 100ಕ್ಕೆ 90% ಗೊತ್ತಿಲ್ಲ, 10% ಅಲ್ಲಿ ತಪ್ಪಾಗಿದೆ. ಓಕೆ ಸರ್. ಬೇರೆ ಯಾರಾದ್ರೂ ಹೇಳ್ತೀರಾ, ಯಾರಿರ್ಬೋದು? ಓಕೆ ವಾಕ್ಯವನ್ನು ಓದೋಣ. ಯೆರೆಮೀಯ 28ನೇ ಅಧ್ಯಾಯ 12ನೇ ವಾಕ್ಯ. ಪ್ರವಾದಿಯಾದ ಅನ್ಯನನು ಪ್ರವಾದಿಯಾದ ಯೆರೆಮೀಯನ ಹೆಗಲಿನಿಂದ ನೊಗವನ್ನು ತೆಗೆದು ಮುರಿದ ಮೇಲೆ ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಸಾಕು ಅಲ್ವಾ. ನೋಡ್ರಿ ಇಲ್ಲಿ ಹೇಗಿರುತ್ತೆ ಅಂದ್ರೆ, ದೇವರು ಇನ್ಸ್ಟಂಟ್ ಆಗಿ ಮಾತಾಡ್ತಾ ಇರ್ತಾರೆ ಯೆರೆಮೀಯನ ಹತ್ರ. ಈಗ ಕನ್ಸಲ್ ಮಾತಾಡೋದಲ್ಲ, ಹಾಗೆ ಅವ್ರ ಹಂಗೆ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ ದೇವ್ರ ಮಾತು. ಮಾತು ಬರ್ತಾ ಬರ್ತಾ ಮಾತಾಡ್ತಾ ಇರ್ತಾರೆ ಯೆರೆಮೀಯ. ಆ ರೀತಿ ಒಂದು ಕ್ಯಾರೆಕ್ಟರ್ ಆಕ್ಚುಲಿ ಯೆರೆಮೀಯನ ಬಗ್ಗೆ ನೋಡ್ಬೇಕಾದ್ರೆ. ಇಲ್ಲಿ ಕೂಡ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಕೆಲವು ಸುಳ್ಳು ಪ್ರವಾದಿಗಳು ಇರ್ತಾರೆ. ಸುಳ್ಳು ಪ್ರವಾದಿಗಳು ಏನ್ ಮಾಡ್ತಾರೆ ಅಂದ್ರೆ, ಯೆರೆಮೀಯನ ವಿರುದ್ಧವಾಗಿ ಒಳ ಸಂಚಲನ ಮಾಡ್ತಾರೆ. ಹಾಗಾಗಿ ಅವರು ಅರಸನ ಪರವಾಗಿ ಇರ್ತಾರೆ, ಹಾಗೆ ಅವರಿಗೆ ತಪ್ಪಾದ ಆಲೋಚನೆಗಳು ಕೊಡ್ತಾರೆ. ಆ ಆಲೋಚನೆ ಕೊಡಬೇಕಾದ್ರೆ ಒಂದು ಪವರ್ ಅವ್ರಿಗೆ ಸುಳ್ಳು ಪ್ರವಾದಿ ಎಲ್ಲಿಂದ ಬರುತ್ತೆ ಅಂದ್ರೆ, ಅರಸನ ಬಲ ಇರುತ್ತೆ. ಅರಸನಿಗೆ ಫೇವರ್ ಆಗಿ ಮಾಡಿದ್ರೆ ತಾನೇ ಅರಸ ನಮ್ ಕಾಪಾಡ್ತಾನೆ. ಆದ್ರೆ ಇಲ್ಲಿ ಅರಸನಿಗೆ ಅಪಾಯ ಇರುತ್ತೆ, ಅವನು ಆ ರಾಜನ ಉಳ್ಕೊಳ್ಳಲ್ಲ. ಇಸ್ರೇಲ್ ರಾಜ ಇರ್ತಾನಲ್ಲ ಕೊನೆಗೆ, ಯಾರು ಕೊನೆ ರಾಜ ಇದ್ದಿದ್ದು? ಕೊನೆ ರಾಜ ಯಾರಿದ್ದಿದ್ದು? ಜಿಸ್ಕಿಯನ್ ಇರ್ತಾನಲ್ವಾ, ಜಿಸ್ಕಿಯ ಅರಸನು. ಅವನ ಕಾಲದ ನಡೆಯುವಂತ ಒಂದು ಸಂಭವ ಇದೆಲ್ಲ. ಹಾ ಹೌದು. ಸೊ ಆದ್ರಿಂದ ಅವನ ಒಂದು
ದೇವನಿಗೆ ಅವನ ಮುಂದೆ ಅಂದ್ರೆ ಮನುಷ್ಯನ ಮುಂದೆ ಮೆಚ್ಚುಗೆ ಆಗೋದಕ್ಕೆ ಈ ಪ್ರವಾದಿಗಳ ಕೆಲಸ ಮಾಡ್ತಾರೆ. ಆದ್ರೆ ಒಂದೇ ಒಂದು ಪ್ರವಾದಿ ಮಾತ್ರ ಹೇಗಿರ್ತಾರೆ ಅಂದ್ರೆ ದೇವನ ಮೆಚ್ಚುಗೆ ಮಾಡ್ತಾ ಇರ್ತಾರೆ. ಇಷ್ಟು ಜನರು ಮಂದಿಲ್ಲ ಅವ್ನು ನಿಂತ್ಕೊಬೇಕು ಯೆರೆಮೀಯನು. ಆಗ ಹನನಿಯನು ಅನ್ನುವಂಥದ್ದು ಯೆರೆಮೀಯನಿಗೆ ವಿರುದ್ಧವಾಗಿರುವಂತಹ ಪ್ರವಾದಿ, ಅವ್ರು ಮಾಡುವಂತ ಒಂದು ವಿಷಯವನ್ನ ಇಲ್ಲಿ ನೋಡ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 9. ಯಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 1.5 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಆ ಸ್ಥಳಕ್ಕೆ ತಿರುಗಿ ಬರಮಾಡುವನೆಂಬ ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಎಷ್ಟು ವರ್ಷಗಳು? ಅಂದ್ರೆ ನೀವು ಬಾಬೆಲ್ಗೆ ಸರಿಯಾಗಿ ಹೋಗ್ತೀರಾ, ಸುಮಾರು ಇಷ್ಟು ವರ್ಷ ಇರ್ತೀರಾ, ಆಮೇಲೆ ಮತ್ತೆ ಏನ್ ಮಾಡ್ತೀನಿ ಅಲ್ಲಿಂದ ನಿಮ್ಮನ್ನ ಕಟಾಕ್ಷಿಸಿ ತಿರುಗಿ ನಾನು ಇಲ್ಲಿ ಬರಮಾಡ್ತೀನಿ ಅಂತ ಮೊದಲೇ ಪ್ರವಾದಿ ಏನ್ ಮಾಡಿದಾರೆ, ಹೇಳ್ಬಿಟ್ಟಿದ್ದಾರೆ ಯೆರೆಮೀಯ ಪ್ರವಾದಿ. ನೋಡ್ರಿ, ನೀವೆಲ್ಲರೂ ಏನ್ ಮಾಡ್ರಿ, ಬಾಬೆಲ್ ರಾಜನಿಗೆ ಶರಣರಾಗ್ರಿ, ಅಂದ್ರೆ ಅವ್ರು ನಿಮ್ಮನ್ನ ಅವ್ರಿಗೆ ಒಪ್ಪಿಸ್ಕೊಡ್ರಿ, ನೀವು ಬಾಬೆಲ್ ರಾಜನ ವಿರುದ್ಧವಾಗಿ ಎದ್ದು ನಿಂತ್ಕೊಂಬರ್ರಿ, ಯಾಕಂದ್ರೆ ಬಾಬೆಲ್ ರಾಜನ ಕಳ್ಸಿದ್ದೆ ದೇವರು, ನೆಬುಕದ್ನೆಚ್ಚರನ ಕಳ್ಸಿದ್ದೆ ದೇವರು ಅಂತಾನೆ ಪ್ರವಾದಿ ಹೇಳ್ತಾರದು. ಯಾರೋ ಯೆರೆಮೀಯ. ಅದು ಮಾತ್ರವಲ್ಲ, ಆ ಪ್ರವಾದ ಹೇಳಿದ್ ಮಾತ್ರವಲ್ಲ, ನೀವು ಬಾಬಿಲ್ ರಾಜ್ಯಕ್ಕೆ ಹೋದಾಗ ನಿಮ್ಗೆ ಮತ್ತೆ ಅಲ್ಲೇ ಇರಲ್ಲ, ಮತ್ತೆ ತಿರುಗಿ ಬರ್ತೀರಾ ನೀವು. ಯಾಕಂದ್ರೆ ನಿಮ್ಗೆ ಶಿಕ್ಷೆ ಕೊಡ್ಬೇಕಲ್ಲ ದೇವ್ರು, ನೀವು ಮಾಡಿದ ತಪ್ಪಿಗೆ ದಂಡನೆ ಅನುಭವಿಸ್ಬೇಕು ನೀವು. ದೇವ್ರ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ನೋಡ್ರಿ, ದಯವಿಟ್ಟು ಬೇರೆ ದಾರಿ ಅಂತೂ ಇಲ್ವೇ ಇಲ್ಲ, ನೀವು ಬಾಬಿಲ್ಗೆ ಹೋಗ್ರಿ, ಏನೆಲ್ಲ ಕಷ್ಟ ಅನುಭವಿಸ್ರಿ, ಅನುಭವಿಸ್ತು ಇಷ್ಟು ವರ್ಷಗಳ ಆದ್ಮೇಲೆ ತಿರುಗಿ ಬರ್ತೀರಾ ಅಂತ ಹೇಳ್ತಾರೆ. ಆ ವರ್ಷನ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಎಷ್ಟು ವರ್ಷ? 70 ವರ್ಷ 70 ವರ್ಷದ 20 ವರ್ಷನಾ? ಎಪ್ಪತ್ತು ಎಪ್ಪತ್ತು ಸೆವೆಂಟಿ 70 ವರ್ಷ 70 70 ವರ್ಷನಾ? ಎಪ್ಪತ್ತು ಕರೆಕ್ಟಾ? 70 ವರ್ಷ ಹೌದು ಬ್ರದರ್, ಕರೆಕ್ಟಾ? ಹೌದು ಬ್ರದರ್. ಅದೇ 70 ವರ್ಷನ ಸರಿ ಅಂದ್ರೆ ಉತ್ತರ ಯೆರೆಮೀಯನ ಪ್ರವಾದನ ಯೆರೆಮೀಯ 29ನೇ ಅಧ್ಯಾಯ 10ನೇ ವಾಕ್ಯ. ಯಹೋವನು 29ನೇ ಅಧ್ಯಾಯ. ಯಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಓಕೆ, ಥ್ಯಾಂಕ್ ಯು. ನೀವು ಓದಿದ ಮೇಲೆ ಮ್ಯೂಟ್ ಮಾಡ್ಕೊಳ್ಳಿ, ಅಕ್ಕಪಕ್ಕ ಸೌಂಡ್ಸ್ ಇರುತ್ತೆ, ನಾಯಿ ಕೂಡ ಸೌಂಡ್ಸ್ ಎಲ್ಲ ಬರ್ತಾ ಇದೆ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಇರ್ಲಿ, ಥ್ಯಾಂಕ್ ಯು. ಹಾಗೆ ನೋಡ್ಬೇಕಾದ್ರೆ 70 ವರ್ಷ, 70 ವರ್ಷ ಏನಕ್ಕೆ, ಏನಕ್ಕೆ ಪರ್ಟಿಕ್ಯುಲರ್ ಆಗಿ 70 ವರ್ಷ ಮಾಡಿದ್ದಾರೆ ದೇವರು? ಎಪ್ಪತ್ತು ವರ್ಷ ಏನಕ್ಕೆ ಇರ್ಬೋದು? ಅಂದ್ರೆ ಇಸ್ರಾಯೇಲರಿಗೆ ಅವ್ರ ಸ್ಥಳಕ್ಕೆ ತಿರುಗಿ ಬರಮಾಡೋದಕ್ಕೆ. ಕರೆಕ್ಟ್, 20 ವರ್ಷ ಕೊಟ್ಟಿರ್ಬೋದು, 20 ಇಯರ್ಸ್, ಇಲ್ಲಾಂದ್ರೆ 100 ವರ್ಷ ಕೊಟ್ಟಿರ್ಬೋದು. ಓಕೆ, ಪರ್ಟಿಕ್ಯುಲರ್ 70 ವರ್ಷ ಏನಿತ್ತು? ಎಲ್ಲ ಪರ್ಫೆಕ್ಟ್ ಬ್ರದರ್, 7 ಆಗ್ಬೇಕಲ್ವ. ಸೆವೆನ್ ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ಇದಕ್ಕಿಂತ ಮುಂಚೆ ಎಲ್ಲ ಸರಿಯಾಗಿ ಹೋಗಿದ್ರಲ್ಲ ನ್ಯಾಯಾಧಿಪತಿ ಕಾಲದಲ್ಲಿ, ಅವಾಗೆಲ್ಲ 40 ವರ್ಷ ಆತರ ಇದ್ರು, ಅವರು 40 ವರ್ಷ ಬಂದ್ಬಿಟ್ಟು ಕಷ್ಟ ಕೊಡ್ತಾ ಇದ್ರು ಅಂದ್ರೆ ಸರಿಯಾಗಿ ಹೋಗಿರ್ಲಿಲ್ಲ, 40 ವರ್ಷ ಬಂದು ಅವ್ರನ್ನ ಕಷ್ಟ ಕೊಡ್ತಿದ್ರು, ಶತ್ರುಗಳ ವಶದಲ್ಲಿ ಒಪ್ಪಿಸ್ಕೊಡ್ತಿದ್ರು ದೇವರು. ಇಲ್ಲಿ 70 ವರ್ಷ ಯಾಕೆ? ಅವರಲ್ಲಿ ಇದು ಕಲಿಬೇಕಾಗಿತ್ತು, ಮತ್ತೆ ಮೊರೆ ಇಡಬೇಕಾಗಿತ್ತು ದೇವ್ರಿಗೆ, ಹೋಗ್ಬೇಕಾಗಿತ್ತು. ಓಕೆ, ಅದೇ ಬ್ರದರ್, 70 ರಷ್ಟು ಅಂತ ಬರ್ತದಲ್ಲ ಕ್ಷಮಿಸಲಿಕ್ಕೆ ಬಂದಾಗ, ಅದು ಏನು ಡಿನಾಮಿನೇಷನ್ ಪರ್ಫೆಕ್ಟ್ ನಂಬರ್ ಅನ್ಸುತ್ತೆ. ಪರ್ಫೆಕ್ಟ್ ನಂಬರ್. ನೀವೆಲ್ಲ ಜೂಬ್ಲಿ ಪಾಠ ಕೇಳಿದ್ರಾ? ಇಲ್ಲ ಜೂಬ್ಲಿ ಬ್ರದರ್. ಪಾಠ ಎಲ್ರು ಕೇಳಿದ್ರಾ? ಹೌದು ಬ್ರದರ್, ಕೇಳಿಲ್ಲ ಜೂಬ್ಲಿ ಪಾಠ? ಕೇಳಿದೀವಿ ಬ್ರದರ್. ನಾ ಕೇಳಿಲ್ಲ ಬ್ರದರ್. ಜೂಬ್ಲಿ ಪಾಠ ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ 70 ವರ್ಷ ಅಂತ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಹೌದು ಬ್ರದರ್. ಇವತ್ತು, ನಿಮ್ಗೇನ ಕೇಳ್ರಿ, ಇಲ್ಲಾಂದ್ರೆ ಎಲ್ಲಾದ್ರೂ ತಗೊಂಡು ಆಡಿಯೋ ಕೇಳ್ರಿ. ಈಗ ನಮ್ದೇನಂದ್ರೆ, ನೀವು ಮಕ್ಕಳಾಗಿದ್ದಾಗ, ಮಕ್ಕಳು ಅಂದಾಗ ನಾನು ಯಾವ ಸ್ಥಿತಿ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಬೇಸಿಕ್ ಕ್ಲಾಸ್ ನ ತಗೊಂಡ್ರಲ್ಲ ಸಹೋದರರು, ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ಮುಖ್ಯವಾದ ಒಂದು ಆಹಾರವನ್ನು ಕೊಟ್ಟು, ನಿಮ್ಗೆ ಸತ್ಯದ ಜ್ಞಾನ ಕೊಟ್ಟು ನಿಮ್ನ ಕರ್ಕೊಂಡ್ಬಿಟ್ರು. ನೀವೇನ್ ಮಾಡಿದೀರ ಅಂದ್ರೆ, ಅಂದ್ರೆ ನೀವ್ ಅಂದ್ರೆ ನಾವು ನಾವೇನ್ ಮಾಡಿದೀವಿ ಅಂದ್ರೆ, ಇಷ್ಟೇಪ್ಪ ಬೇಸಿಕ್ ಕ್ಲಾಸ್, ಮತ್ತೆ ನಾವೇನ್ ಮಾಡೋಣ ಬರೀ ಹೈಯೆಸ್ಟ್ ಸ್ಕ್ರೀನ್ ನೋಡೋಣ ಅಂತ ಒಟ್ಟಿದೀವಿ. ಆದ್ರೆ ಬೇಸಿಕ್ ಕ್ಲಾಸ್ ಅಲ್ಲಿ ಇರುವಂತ ಇನ್ನೂ ಬಲವಾದ ವಿಷಯಗಳನ್ನ ಅದನ್ನ ಗಮನಿಸಲಿಲ್ಲ. ಜೂಬ್ಲಿ ಅನ್ನೋದು ಇಸ್ರೇಲ್ ಜನರಿಗೆ ಕೊಟ್ಟಂತ ಒಂದು ಧರ್ಮಶಾಸ್ತ್ರದ ಆದಿ ಇಡೀ ವಿಧಾನ. ಆ ಜೂಬ್ಲಿನ 7 ವರ್ಷಗಳಾದ್ಮೇಲೆ, ಅಂದ್ರೆ 6ನೇ ವರ್ಷ ಆದ್ಮೇಲೆ 7ನೇ ವರ್ಷ ಇಡೀ ಏನ್ ಮಾಡ್ಬೇಕಂದ್ರೆ, ಆ ಒಂದು ನೆಲಕ್ಕೆ ಬಂದ್ಬಿಟ್ಟು ಅವ್ರು ರೆಸ್ಟ್ ಕೊಡ್ಬೇಕು. ಅವ್ರಿಗೆ ಸುಮಾರು ಏನ್ ಮಾಡಿರಲ್ಲ ಅಂದ್ರೆ, 70 ಬಾರಿ ಮಿಸ್ಟೇಕ್ ಮಾಡಿರ್ತಾರೆ. ಇದೆಲ್ಲ ಇದೆ ಬೈಬಲಲ್ಲಿ, ಅದ್ರ ಬಗ್ಗೆ ನಾವು ಮಿಸ್ಟೇಕ್ ನೋಡೋಣ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ 70 ವರ್ಷ ರೆಸ್ಟ್ ಕೊಡ್ತಾರೆ ಇಸ್ರೇಲ್ ಇಸ್ರೇಲ್ ದೇಶಕ್ಕೆ. ಯಾರಿದ್ರು ಇಸ್ರೇಲ್ ದೇಶದಲ್ಲಿ ಈಗ ಯಾರಾದ್ರೂ ಇದ್ರಾ ವ್ಯವಸಾಯ ಮಾಡಕ್ಕೆ? ಯಾರು ಇಲ್ಲ. ನೆಲ ಹೆಂಗಿತ್ತು? ನೆಲ ಫುಲ್ ರೆಸ್ಟ್ ತಗೊಳ್ತಾ ಇತ್ತು ನೋಡ್ರಿ, ಈಗ ರೆಸ್ಟೇ ಕೊಟ್ಟಿರ್ಲಿಲ್ಲ ಅವರು.
ಅದೆಲ್ಲ ಜೂಬ್ಲಿ ಪುಸ್ತಕ ಟಾಪಿಕ್ ಅಲ್ಲಿ ಬರುತ್ತೆ, ಜೂಬ್ಲಿ ಅನ್ನುವಂತ ಒಂದು ಪಾಠದಲ್ಲಿ ಬರುತ್ತೆ. ಸಾಧ್ಯವಾದ್ರೆ ನೋಟ್ಸ್ ನ ತಗೊಂಡು ಓದ್ರಿ, ಇನ್ನು ಕ್ಲಿಯರ್ ಆಗಿರ್ಬೇಕಾದ್ರೆ ನಿಮ್ಗೆ ಇರುವಂತ ನಿಮ್ ಕೈಲಿರುವಂತ ಎರಡನೇ ವ್ಯಾಲ್ಯೂ ಇದೆಯಲ್ಲ, ಕಾಲವು ಸಮೀಪವಾಗಿದೆ, ಆ ಪುಸ್ತಕದಲ್ಲಿ ಜೂಬ್ಲಿ ಬಗ್ಗೆ ಸವಿಸ್ತಾರವಾಗಿ ಬರೆದ ಬಂದಿದ್ದಾರೆ, ಅಲ್ಲಿ ಹೋದ್ರಿ. ಇಲ್ಲ ಅಂದ್ರೆ ಬ್ರದರ್ ಏನಾದ್ರು ಯೂಟ್ಯೂಬ್ ಇದ್ರೆ ಕನೆಕ್ಟ್ ಮಾಡ್ಕೊಂಡು ಕೇಳಿ, ಅವಾಗ ನಿಮ್ಗೆ ಈ ಒಂದು 70 ವರ್ಷ ಏನಕ್ಕೆ ಅಂತ ಅರ್ಥವಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಯೆರೆಮೀಯನು ಯಾರ ಬಳಿಗೆ ಬಂದು ಅನೋತಿನಲ್ಲಿರುವ ನನ್ನ ಹೊಲವನ್ನು ಕೊಂಡುಕೋ, ಪರಾಧೀನವಾಗದಂತೆ ಅದನ್ನು ಕೊಂಡುಕೊಳ್ಳುವ ಹಕ್ಕು ನಿನ್ನದೆ ಎಂದು ಹೇಳಿದನು. ಬ್ರದರ್ ಅದು ಅವನ್ ಚಿಕ್ಕಪ್ಪ ಚಿಕ್ಕಪ್ಪನ, ಯೆರೆಮೀಯಗೆ ಚಿಕ್ಕಪ್ಪ ಎಲ್ಲ ಇದ್ರ? ಚಂದ ಮಿಸ್ಟರ್, ನಾನು ಆ ರೀತಿ ಕೇಳ್ಬಿಟ್ರೆ ನೀವು ಇದಾಗ್ಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು. ಕರೆಕ್ಟ್ ಹೇಳಿದ್ರ, ವೆರಿ ಗುಡ್. ಓದಿ 32ನೇ ಅಧ್ಯಾಯ 7ನೇ ವಚನ. ಎರಡಾ 32 ಎರಡಾ. ಹೌದು, 32:7. 32:7. ಕಾಲದಲ್ಲಿ ಬಾಬೆಲಿನ ಅರಸನ ಸೈನ್ಯವು ಯೆರೂಸಲೇಮ್ ಅನ್ನು ಮುತ್ತಿತ್ತು, ಮತ್ತು ಪ್ರವಾದಿಯಾದ ಯೆರೆಮೀಯನು ಯೆಹೂದದ ರಾಜನ ಮನೆಗೆ ಸೇರಿದ ಕಾರಾಗೃಹದ ಅಂಗಳದಲ್ಲಿ ಸೆರೆ ಹೋಗಿದ್ದನು. ಯೆಹೂದದ ಅರಸನಾದ ಚಿದ್ಕೀಯನು ಯೆರೆಮೀಯನಿಗೆ, ನೀನು ಪ್ರವಾದನೆ ಮಾಡುತ್ತಾ ಯೆಹೋವನು ಇಂತೆನ್ನುತ್ತಾನೆ, ನೀನು ಈ ಪಟ್ಟಣವನ್ನು ಬಾಬೆಲಿನ ಅರಸನ ಕೈಗೆ ಸಿಕ್ಕಿಸುವೆನು, ಅವನು ಇದನ್ನು ಆಕ್ರಮಿಸುವನು ಮತ್ತು ನೀವು 6ನೇ ಅಧ್ಯಾಯ 7ನೇ ವಾಕ್ಯ ಓದ್ಬಿಡಿ, 6ನೇ ವಾಕ್ಯ 7ನೇ ವಾಕ್ಯ ಓದ್ಬಿಡಿ, ಯಾಕಂದ್ರೆ ಪೂರ್ತಿ ಓದ್ ಓದ್ಬೇಡ. ಸಿಕ್ಸ್ತ್ ಅಂಡ್ ಸೆವೆಂತ್. ಯೆರೆಮೀಯನು ತಿಳಿಸಿದ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಇಗೋ, ನಿನ್ನ ಚಿಕ್ಕಪ್ಪನಾದ ಶಲಮುನನ ಮಗನಾಗಿರುವ ಅನ್ನ ಮೇಲನು ನಿನ್ನ ಬಳಿಗೆ ಬಂದು ಅನಾತೋತಿನಲ್ಲಿ ಇರುವ ನನ್ನ ಹೊಲವನ್ನು ಕೊಂಡುಕೋ, ಪರಾಧೀನವಾಗದಂತೆ ಅದನ್ನು ಕೊಂಡುಕೊಳ್ಳುವ ಹಕ್ಕು ನಿನ್ನದೆ ಎಂದು ಹೇಳಿದನು. ಯಾರು ಹೇಳ್ತಾರೆ? ಯೆರೆಮೀಯ ಹೇಳ್ತಾರೆ, ಅವ್ರ ಚಿಕ್ಕಪ್ಪ ಹೇಳ್ತಾರ? ಚಿಕ್ಕಪ್ಪ ಅವ್ರ ಚಿಕ್ಕಪ್ಪ ಬಂದೇನ್ ಮಾಡ್ತಾರೆ, ಯೆರೆಮೀಯನ ಬಳಿ ಹೇಳ್ತಾರೆ. ಓಕೆ, ನಾನು ನಿಮ್ಗೆ ಯೆರೆಮೀಯನ ಅಂತ ಪ್ರಶ್ನೆ ಕೇಳಿದ್ದೆ. ಯೆರೆಮೀಯನ ಹತ್ರ ಬಂದು ಅವ್ರ ಚಿಕ್ಕಪ್ಪ ಹೇಳುವಂತ ಮಾತು ಅಂದ್ರೆ ಹೇಳ್ತಾರೆ ಏನಂತ ಹೇಳ್ತಾರೆ, ಅನೋತಿನಲ್ಲಿರುವ ನನ್ನ ಹೊಲವನ್ನು ಕೊಂಡುಕೋ, ಪರಾಧೀನವಾಗದಂತೆ ಅದನ್ನು ಕೊಂಡುಕೊಳ್ಳುವ ಹಕ್ಕು ನಿನ್ನದೇ ಎಂದು ಹೇಳಿದನು. ಓಕೆನಾ? ಸೊ ಏನಕ್ಕೆ ಈ ಕೆಲಸ ಮಾಡೋದು? ಏನಕ್ಕೆ ಈ ಒಂದು ವಿಷಯವನ್ನ ಯಾಕೆ ಮಾಡ್ಬೇಕಂತ ಹೇಳ್ತಾ ಇದಾರೆ ನೋಡ್ರಿ. ಇಲ್ಲಿ ಏನೇ ಮಾಡಿದ್ರು, ಯಾವುದೇ ಒಂದು ವಿಷಯ ಮಾಡಿದ್ರು, ದೇವರು ಒಂದು ಪಾಠವನ್ನ ಇಸ್ರೇಲ್ ಜನರಿಗೆ ಹೇಳ್ತಾರೆ. ಕರೆಕ್ಟಾ? ಒಂದು ಇನ್ಸಿಡೆಂಟ್ ಮಾಡ್ತಾರೆ, ಅದೊಂದು ಪಾಠ ಹೇಳ್ತಾರೆ. ಇಲ್ಲೊಂದು ಕೆಲಸ ಮಾಡ್ತಾರೆ, ಅದೊಂದು ಪಾಠ ಹೇಳ್ತಾರೆ. ಒಂದು ಸಂಭವನ ತೋರಿಸ್ತಾರೆ ದೇವರು, ಅದ್ರಲ್ಲಿ ಒಂದು ಪಾಠನೇ ತೋರಿಸ್ತಾರೆ. ಇಲ್ಲಿ ಕೂಡ ಅದೇ ರೀತಿ ಇದೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ಇಸ್ರೇಲ್ ಜನ ಈಗ ಸೆರೆಯಾಗಿ ಹೋಗ್ತಾ ಇದಾರೆ, ದೇಶನೇ ಹಾಳಾಗುತ್ತೆ, ಕೊಳನ ತಗೊಳ್ಳೋದೇನಕ್ಕೆ? ಅದನ್ನ ಸ್ಟಡಿ ಮಾಡಿ, ಇಲ್ಲಿ ಲೆಸನ್ ಇದೆ, ದೊಡ್ಡ ಪಾಠ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಯೆರೆಮೀಯನ ಚಿಕ್ಕಪ್ಪ ಬಂದು ಈ ಮಾತನ್ನ ಏನ್ ಮಾಡ್ತಾರೆ, ಯೆರೆಮೀಯ ಹೇಳುವಂತ ಮಾತು ಇದಾಗಿದೆ, ಅಂದ್ರೆ ಹೊಲವನ್ನ ಕೊಂಡುಕೋ ಅನ್ನೋ ಮಾತನ್ನ ಅವ್ರ ಚಿಕ್ಕಪ್ಪ ಹೇಳೋದನ್ನ ನೋಡ್ತೀವಿ. ಓಕೆ, ಇದು ಬೇರೆ ಒಂದು ಸ್ಪಿರಿಚುವಲ್ ಲೆಸನ್ ಇದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಅಂದ್ರೆ ಕ್ವಶನ್ಸ್ ಅಂತ ಹೇಳಕ್ಕಾಗಲ್ಲ, ಬಟ್ ಇಲ್ಲೊಂದು ಟಾಪಿಕ್ ಇದೆ, ಅದ್ರ ಬಗ್ಗೆ ನಾನು ನಿಮ್ಗೆ ಗೊತ್ತಿರೋಂಥ ವಿಷಯ ಎಲ್ರಿಗೂ ನೋಡೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಈ ವಾಕ್ಯವನ್ನು ಓದಿ, ಯೆರೆಮೀಯ 31ನೇ ಅಧ್ಯಾಯ 15ನೇ ವಾಕ್ಯ. ಯಹೋವನು ಇಂತೆನ್ನುತ್ತಾನೆ, ರಾಮದಲ್ಲಿ ಬೊಂಬೆಯು ಕೇಳಿಸುತ್ತದೆ, ಗೋಲಾಟವು ಬೊಬ್ಬೆ ಬೊಬ್ಬೆ. ಓದಿ ಓದಿ ಸಿಸ್ಟರ್, ಓದಿ. ಬೊಂಬೆಯು ಕೇಳಿಸುತ್ತದೆ, ಗೋಲಾಟವು ಗೋರೂರು ದನವು ಉಂಟಾಗಿದೆ, ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಹತ್ತು ಹತ್ತು ಅವರು ಇಲ್ಲದೆ ಹೋದದ್ದಕ್ಕಾಗಿ ಸಮಾಧಾನ ಹೊಂದದಲ್ಲದೆ ಇದ್ದಾಳೆ. ರಾಮದಲ್ಲಿ ಬೊಬ್ಬೆ ಕೇಳಿಸ್ತದೆ, ಗೋಳಾಟವು ಘೋರ ಘೋರ ರೋದನವು ಉಂಟಾಗಿದೆ, ರಾಹೇಲು ತನ್ನ ಮಕ್ಕಳಿಗೋಸ್ಕರ ಹತ್ತತ್ತು ಅವರು ಇಲ್ಲದೆ ಹೋದಕ್ಕಾಗಿ ಸಮಾಧಾನ ಹೊಂದದಲ್ಲದೆ ಇದ್ದಾಳೆ, ಯಹೋವನು ಇಂತೆನ್ನುತ್ತಾನೆ ಅಲ್ವಾ? ಈ ಪ್ರವಾದನೆ ಎಲ್ಲಿ ನೆರವೇರುತ್ತೆ? ಎಲ್ಲಿ ನೆರವೇರುತ್ತೆ ಈ ಪ್ರವಾದನೆ? ಈ ಪ್ರವಾದನೆ ಕುರಿತಾಗ ನಾವು ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಓದ್ತೀವಲ್ಲ. ನ್ಯೂ ಟೆಸ್ಟ್ಮೆಂಟ್ ಯಾವ ಟೈಮ್ ಅಲ್ಲಿ ಓದ್ತೀವಿ? ಕೇಳಿಸ್ತಾ ಇದೆಯಾ ನನ್ನ ಮಾತು? ನನ್ನ ಕೇಳಿಸ್ತಾ ಮಾತು ಇದೆ ನಿಮ್ಗೆ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹೊಸ ಒಡಂಬಡಿಕೆಯಲ್ಲಿ ಈ ಸನ್ನಿವೇಶ ಎಲ್ಲಿ ಬರುತ್ತೆ?
ನೀವೆಲ್ಲ ಸೈಲೆಂಟ್ ಆಗಿರೋದು ನೋಡಿದ್ರೆ ನಾನು ಹೇಳ್ತಿರೋದು ನಿಮ್ಗೇನೋ ಕೇಳಿಸ್ತಾ ಇಲ್ಲ ಅನ್ನಿಸ್ತಾ ಇದೆ. ವಿಷಯದಲ್ಲಿ ಸೇಮ್ ವಾಕ್ಯನ ಹೊಸ ಮುಂದಕ್ಕೆ ಬರುತ್ತೆ ಅಂತ ಹೇಳ್ತಿದ್ರು. ಅದು ಎಲ್ಲಿ ಬರುತ್ತೆ? ಮತ್ತಾಯದಲ್ಲಿ ಮತ್ತಾಯದಲ್ಲಿ ಬರ್ಬೋದು ಬರುತ್ತದೆ. ಹೌದು, ಮತ್ತಾಯದಲ್ಲಿ ಯಾಕೆ ಬರುತ್ತೆ, ಏನ್ ಸಂಭವದಲ್ಲಿ ಬರುತ್ತೆ, ಯಾವ ಇನ್ಸಿಡೆಂಟ್ ಅಲ್ಲಿ ಬರುತ್ತೆ? ಸರಿ ಓದಿ, ಮತ್ತೇನು ಓದಿ, ಮತ್ತೇನ ಸುವಾರ್ತೆ 2ನೇ ಅಧ್ಯಾಯ 18ನೇ ವಾಕ್ಯ ಓದಿ. ಗ್ರಾಮದಲ್ಲಿ ಬೊಬ್ಬೆ ಕೇಳಿಸಿತ್ತು, ಅಳುವಿಕೆಯು ಬಹು ಗೋಳಾಟ ಉಂಟಾದವು. ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲು ಅಲ್ಲದೇ ಇದ್ದಳು. ಏನ್ ಇನ್ಸಿಡೆಂಟ್ ಆಯ್ತು ಅಲ್ಲಿ, ಯಾವ ಇನ್ಸಿಡೆಂಟ್ಗೆ ಪ್ರವಾದ ಮಾಡಬೇಕು ಅಂದ್ರೆ, ಇರೋದನ್ನ ಏನ್ ಮಾಡ್ತಾನೆ, 2 ವಯಸ್ಸಿಗೆ ಒಳಪಟ್ಟಂತ ಎಲ್ಲ ಮಕ್ಕಳನ್ನ ಏನ್ ಮಾಡ್ತಾನೆ, ಸಂಹಾರ ಮಾಡಿರ್ತಾನೆ. ಸಂಹಾರ ಮಾಡ್ತಾ ಇರ್ತಾರೆ ಜೋಯಿಸರು. ಸಂಹಾರ ಮಾಡಿದ್ರಿಂದ ಮಕ್ಕಳನ್ನ ಕಳ್ಕೊಂಡವ್ರ ತಾಯಿ ಗತಿ ಹೆಂಗಿರುತ್ತೆ? ಮಕ್ಕಳನ್ನ ಕಳ್ಕೊಂಡವರು ಅವ್ರ ಮುಂದೆನೆ ಮಕ್ಕಳನ್ನ ಸಾಯಿಸಿದ್ರೆ ಆ ಗೋಳಾಟ ಹೆಂಗಿರುತ್ತೆ? ಬೊಬ್ಬೆ ಬೊಬ್ಬೆ ಇರ್ತಾರೆ ಅಲ್ವಾ, ಕೇಳಿದ್ರಾ ಅವರ ರೋದನೆ ಎಷ್ಟು ದೊಡ್ಡದಾಗಿರುತ್ತೆ. ಈ ಪ್ರವಾದನೆ ಅಲ್ಲಿ ನೆರವೇರ್ತಿದೆ. ಇಲ್ಲಿ ರಾಹೇಲ ಅನ್ನೋದು ಇಸ್ರೇಲ್ ಜನವನ್ನ ಸೂಚಿಸ್ತಾ ಇದೆ. ತನ್ನ ಮಕ್ಕಳಿಗೋಸ್ಕರ ಅಂದ್ರೆ ಈ ಒಂದು ಮಕ್ಕಳನ್ನ ಕಲ್ಕೊಂಡ ಒಂದು ಪರಿಸ್ಥಿತಿನ ಅಲ್ಲಿ ಏನ್ ಮಾಡ್ತಾರೆ, ಆ ಒಂದು ಪ್ರವಾದನ ಅಲ್ಲಿ ಮೆನ್ಷನ್ ಮಾಡಿ ಮಾತಾಡ್ತಾ ಇದ್ದಾರೆ. ಇದನ್ನ ನೀವು ಕೇಳಿರುವಂತ ವಿಷಯ. ಬಟ್ ಇಲ್ಲಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ರು ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ದೇವ್ರ ಮಕ್ಕಳು ಅದನ್ನೇ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಔಟಿಸ್ಟ್ ಬೈಬಲ್ ಅದನ್ನೇ ಹೇಳ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಕಾಂಟೆಕ್ಸ್ಟುವಲ್ ಸ್ಟಡಿ ಅಂತ ಒಂದಿತ್ತು, ಸಂದರ್ಭ ಸಹಿತವಾಗಿ ಯಾಕೆ ಏನು ಏನ್ ವಿಷಯ ಇದೆ ಇಲ್ಲಿ, ಮಾತಾಡಕ್ಕೆ ಏನ್ ಕಾರಣ ಇರ್ಬೋದು ಅಂತ ಆ ರೀತಿ ಹುಡುಕ್ ನೋಡಿದಾಗ ಆ ವಿಷಯ ಗೊತ್ತಾಗುತ್ತೆ. ಇಲ್ಲೇನಕ್ಕೆ ಗೋಳಾಡ್ತಾ ಇದಾರೆ? ಕೊಲ್ಬೇಕು ಅಂತ ಹೇಳಿದಾಗ ಅಲ್ಲಿರೋ ಮಕ್ಕಳನ್ನೆಲ್ಲ ಕೊಂದಾಕ್ತಾರಲ್ಲ ಬ್ರದರ್. ಎಸ್ ಎಸ್ ಅದೇ ಕರೆಕ್ಟ್. ನೋಡಿ ಇಲ್ಲಿ ಪ್ರವಾದನೆ ಏನಪ್ಪಾ ಅಂದ್ರೆ ಯೆರೆಮೀಯದಲ್ಲಿ ಅದೇ ವಿಷಯ ನೆರವೇರಿದೆ, ಬಟ್ ಅದೇ ಪ್ರವಾದನೆಯ ಸಂಭವ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ನೆರವೇರಿದೆ. ಅದನ್ನ ಏನ್ ಮಾಡ್ತಾರೆ ಮತ್ತೆ ಅಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಇರುವಂತ ಪ್ರವಾದನೆ ಇಲ್ಲಿ ಫುಲ್ಫಿಲ್ಮೆಂಟ್ ಆಯ್ತು, ಜನ ಗೋಳಾಡಿದ್ರು, ಅದೇ ಒಂದು ವಿಷಯ ಅಂತ. ಬಟ್ ಇಲ್ಲೂ ಕೂಡ ನಡೆಯಿತು ಅಲ್ವಾ? ಇಲ್ಲಿ ಏನ್ ನಡೀತು, ಯಾಕೆ ನಡೀತು ಅಂತ ವಿಷಯವನ್ನು ನೀವು ಸ್ಟಡಿ ಮಾಡಿ. ಯಾಕಂದ್ರೆ ಈಗ ಯೆರೆಮೀಯನ ಪುಸ್ತಕ ನಾವು ಇದು ಮಾಡಿದ್ರೆ ಬರೀ ನಾನು 31 32 ಅಧ್ಯಾಯಗಳು ಮಾತ್ರ ಕೇಳಿದ್ದೀನಿ, ಇನ್ನು ಉಳಿದಿರುವಂತ ಅಧ್ಯಾಯ ನಾನು ಕೇಳಕ್ಕಾಗಲಿಲ್ಲ, ಯಾಕಂದ್ರೆ ಅಷ್ಟೊಂದು ಇನ್ಫಾರ್ಮೇಶನ್ ಇದೆ. ಓಕೆ, ಈಗ ಟೈಮ್ ಮುಗೀತು, ಸೊ 10 ಕ್ವೆಶ್ಚನ್ಸ್ ಆಲ್ಮೋಸ್ಟ್ ನಿಮ್ಗೆ ಕೂಡ ಕೆಲವೊಂದು ರಿವಿಷನ್ ಆಗಿರ್ಬೋದು. ಸರಿ, ಹೆಂಗೂ ಎಲ್ಲ ಯೆರೆಮೀಯ ಪುಸ್ತಕ ಓದಿದ್ರಪ್ಪ, ಏನ್ ನಿಮ್ಗೆ ಯೆರೆಮೀಯ ಪುಸ್ತಕದಲ್ಲಿ ನಿಮ್ಗೆ ಮೆಚ್ಚುಗೆ ಆದಂತ ಇನ್ಸಿಡೆಂಟ್ ಏನಿದೆ? ಶೇರ್ ಯುವರ್ ಥಾಟ್ಸ್, ಯುವರ್ ನಿಮ್ಮ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನ, ನಿಮ್ಗೆ ಎಡಿಸಿದಂತ ಒಂದು ಸಂಭವವನ್ನ ಒಂದು ಶಾರ್ಟ್ ಆಗಿ, ದೊಡ್ಡ ಸ್ಟೋರಿ ಬೇಡ, ಲೈಟ್ ಇನ್ಫಾರ್ಮೇಶನ್ ಒಂದು ಮಾತಲ್ಲಿ ನೋಡಿ, ಈ ಸಂಭವ ಈ ವಿಷಯ ಇಲ್ಲಿ ಯೆರೆಮೀಯನ್ ಮಾಡಿದಂತ ವಿಷಯ ತುಂಬಾ ಮನಸ್ಸಿಗೆ ಟಚ್ ಆಯ್ತು. ಖಂಡಿತ ಯೆರೆಮೀಯನ್ ಬಗ್ಗೆ ಓದ್ದೆ ಇರೋರಿಗೆ ನೀವೇನಾದ್ರು ನಿಜವಾಗ್ಲೂ ಯೆರೆಮೀಯನ ಹಂಗೆ, ನಾನು ಅದನ್ನೇ ಒಂದು ಪಾಯಿಂಟ್ ಹೇಳಿದೆ ನಿಮ್ಗೆ ಆಗ್ಲೇ. ಸೊ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳಕ್ಕೆ ನೀವೇನ್ ಮಾಡ್ಬೇಕು ಅಂತ, ಮರ್ತೋಗ್ದೇ ಇರ್ಬೇಕು ಅಂತ. ಯಾವಾಗ್ಲೂ ದೇವ್ರ ಮಕ್ಕಳು ನಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ, ನಾವೆಲ್ಲರೂ ಬೆಳ್ದಿದೀವಿ, ನಾವ್ಯಾರೋ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಲ್ಲ, ಬೆಳ್ದಿದೀವಿ ವಯಸ್ಕರು, ನಾವು ತುಂಬಾ ವಯಸ್ಸಿನಲ್ಲಿ ಕೂಡ ದೊಡ್ಡವರಾಗಿದ್ದೀವಿ. ಅದು ಮಾತ್ರವಲ್ಲ, ನಮ್ಗೆ ಏನು ಹೊಸ ವಿಷಯ ಅಲ್ಲ, ಈಗ ಮಕ್ಳಿಗೆ ಹೇಳೋ ರೀತಿಯಲ್ಲಿ ನಮ್ಗೆ ಏನ್ ಹೇಳ್ಬೇಕಾಗಿಲ್ಲ. ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಸೊ ಸತ್ಯವೇದನ ಓದಿದಾಗ ಯಾವಾಗ್ಲೂ ಕೂಡ ಏನೋ ಒಂದು 5 ಅಧ್ಯಾಯ ನಿಮ್ಗೆ ಕೊಡ್ತಾರೆ, ಇಲ್ಲ ಯಾರು ಓದಿಸ್ತಾರೆ, ಈಗ ಝೂಮ್ ಅಲ್ಲಿ ಓದಿಸ್ತಾ ಇರ್ತಾರೆ, ನಮ್ಮ ನನ್ನೆ ನಮ್ಮ ವೀರಭದ್ರ ಓದಿಸ್ತಾ ಇದ್ರು, ಹೀಗೆ ಯಾರು ನಿಮ್ಗೆ ಇದು ಮಾಡ್ದಂಗ ದಯವಿಟ್ಟು ಏನೋ ಒಂದ್ ಟೈಮ್ಗೆ ಓದ್ಬೇಕು ಅನ್ನೋಂತ ಉದ್ದೇಶದಿಂದ ಓದಕ್ ಹೋಗ್ಬೇಡ್ರಿ. ಆ ರೀತಿ ಓದ್ದಾಗ ನಿಮ್ಗೆ ಏನು ಉಳಿಯಲ್ಲ ನಿಜವಾಗ್ಲು. ಮೇಬಿ ಆ ಝೂಮ್ ಅಲ್ಲಿ ಓದಿಸ್ತಾ ಇದಾರೆ ಅನ್ನೋದು ಒಂದು ವಿಷಯ ಇದೆ ಅಂದ್ರು, ನಮ್ಮ ಮೈಂಡ್ ಅಲ್ಲಿ ಉಳಿಯಲ್ಲ ಅದು. ಅದಕ್ಕೆ ಆಸಕ್ತಿಯಾದಂತ ಒಂದು ಸಮಯವನ್ನು ಕೊಟ್ಟು, ಒಂದು ಪ್ರಶಾಂತವಾದ ಸಮಯನ ತಗೊಂಡು, ನಿಮ್ಮ ಟೈಮ್ ಯಾವ್ದು ಸೂಟಬಲ್ ಆಗಿರುತ್ತೋ, ಯಾವ ಸಮಯ ನಿಮ್ಗೆ ಮಕ್ಕಳು ನೋಡಿ, ಸಿಸ್ಟರ್ಸ್ ಎಲ್ಲ ಇದ್ರೆ ಮಕ್ಕಳಿದ್ರೆ ತುಂಬಾ ಕಷ್ಟ ಇರುತ್ತೆ ಪಾಪ, ಮಕ್ಕಳು ಮಲಗೋವರೆಗೂ ಅವ್ರ ಕೈಯಲ್ಲಿ ಓದಕ್ಕಾಗಲ್ಲ, ಮಕ್ಕಳು ಸ್ಕೂಲ್ಗೆ ಹೋದಾಗ ಇಲ್ಲ ಬೇರೆ ನಾವು ಮಾಡಿದಾಗ ಫ್ರೀ ಟೈಮಲ್ಲಿ ಮಾಡ್ಬೋದು ಅಂದ್ರೆ ತುಂಬಾನೇ ಕಷ್ಟ, ಅವ್ರದ್ದು ಒಂಥರ ಕಷ್ಟ. ಇನ್ ಕೆಲ್ಸಕ್ಕೆ ಹೋಗುವಂತ ಸಹೋದರರು ಇರ್ತಾರೆ ಪಾಪ, ಅವ್ರಿಗೆ ಡ್ಯೂಟಿ ತುಂಬಾ ಕಷ್ಟವಾಗಿರುತ್ತೆ, ತುಂಬಾ ಲಾಂಗ್ ಅಲ್ಲಿ ಹೋಗಿರ್ತಾರೆ, ಡ್ರೈವಿಂಗ್ ಹೋಗಿ ಬಸ್ ಅಲ್ಲಿ ಬಂದ್ ಸೇರೋದು ಮುಗ್ದೋಗುತ್ತೆ, ಟೈಮ್ ಇರಲ್ಲ, ಅಲ್ಲೂ ಕಷ್ಟ. ಇನ್ ಕೆಲವರಿಗೆ ಸಮಯ ಇರುತ್ತೆ,
ಸಮಯನ ಕರೆಕ್ಟ್ ಆದ ಟೈಮಲ್ಲಿ ಯುಟಿಲೈಸ್ ಮಾಡಕ್ ನಮ್ಗೆ ಗೊತ್ತಿರಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ಯಾವುದೇ ಒಂದು ವಿಷಯನ ತಗೊಂಡಾಗ ನಮ್ಗೆ ಅದ್ರಲ್ಲಿ ಆಸಕ್ತಿ ಹೇಗ್ ಬರುತ್ತೆ ಗೊತ್ತಾ? ನನ್ ಗೊತ್ತಿರೋ ಪ್ರಕಾರವಾಗಿ ನಾವೆಲ್ಲರೂ ಮೂವೀಸ್ ನೋಡಿದೀವಿ ತಾನೆ, ಫಿಲಿಮ್ ನೋಡ್ತೀವಿ, ನೋಡಿದ್ವಿ. ಈಗ ನೋಡಿರಲ್ಲ ಮೋಸ್ಟ್ಲಿ, ಈಗ ಯಾರು ನೋಡಲ್ಲ ಅನ್ಸುತ್ತೆ. ಇಲ್ದ್ರು ಕೂಡ ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಷಯ ನೀವು ನೋಡ್ತೀರಾ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬರುತ್ತೆ ನೋಡ್ತೀರಾ. ಯಾವುದೋ ಒಂದು ವಿಷಯನ ನೀವು ಮರಿದೇ ಇರ್ತೀರಾ ಅಂದ್ರೆ ಏನರ್ಥ ಬರುತ್ತೆ ಅಂದ್ರೆ ಎರಡು ವಿಷಯ ಬರುತ್ತೆ, ನೀವು ಕೇಳಿರೋದು ಮತ್ತೆ ನೋಡಿರೋದು ಎರಡು ಕೂಡ ನಿಮ್ಮ ಮೈಂಡ್ಲಿ ಒಂದೇ ಕನೆಕ್ಟ್ ಆಗಿದ್ದ ಮಾತ್ರ ಅದು ನೀವು ಮರೆಯಲ್ಲ. ಯಾವಾಗ ನೀವು ಸರಿಯಾಗಿ ಗಮನಿಸಿರಲ್ವೋ, ಸರಿಯಾಗಿ ಕೇಳಿರಲ್ವೋ, ಅವಾಗ ಅದು ಯಾವ್ದು ಕೂಡ ನಮ್ಗೆ ಏನಲ್ಲ ನಮ್ಮ ಮೈಂಡಲ್ಲಿ ಉಳ್ಕೊಳ್ಳಲ್ಲ. ಸೊ ಸತ್ಯವೇದ ವಾಕ್ಯನ ಓದ್ಬೇಕಾದ್ರೆ ಅದಷ್ಟು ಮನಸ್ಸಲ್ಲಿ ಓದಕ್ಕೆ ನಿಮ್ಗೆ ಅಷ್ಟು ಪವರ್ ಇದ್ರೆ ಮನಸ್ಸಲ್ಲಿ ಓದ್ಕೊಳ್ಳಿ, ಇಲ್ಲಾಂದ್ರೆ ಯಾರು ಇಲ್ಲದೆ ಇದ್ದಾಗ, ಓಕೆ ನಾನು ಓದೋದ್ರಿಂದ ಯಾರಿಗೂ ಡಿಸ್ಟರ್ಬ್ ಆಗಲ್ಲ ಅಂದಾಗ ಜೋರಿಗೆ ಓದಿ ವಾಕ್ಯವನ್ನ, ಒಬ್ಬರೇ ಇದ್ದಾಗ ಹಾಗೆ ಓದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ಓದ್ಬೇಕಾದ್ರೆ ವಿಜುವಲೈಸ್ ಮಾಡ್ರಿ. ವಿಜುವಲೈಸ್ ನ ನಾನು ಯಾರು ಹೇಳ್ತೀನಿ ಅಂದ್ರೆ ಯಾವುದೇ ವಿಷಯ ಇದ್ರು ನೀವೇನ್ ಮಾಡ್ಬೇಕು, ಆ ಚಿತ್ರವನ್ನ ನಿಮ್ಮ ಮುಂದೆ ತರ್ಬೇಕು. ನೋಡಿ ಇಲ್ಲಿ ಒಂದು ವಾಕ್ಯ, ಯೆಹೋವ ನಿಂತೆನ್ನುತ್ತಾನೆ ಅಂದಾಗ ತಂದೆ ದೇವ್ರು ಹೇಳುವಂತ ವಿಷಯ, ಆ ಪಿಕ್ಚರ್ ನಿಮ್ಮ ಮೈಂಡಲ್ಲಿ ಬರ್ಬೇಕು. ತಂದೆ ದೇವ್ರಿಗೆ ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಮಾತಾಡ್ಬಹುದು ದೇವ್ರು, ಅದ್ರ ಆ ಪಿಕ್ಚರ್ ನ ತಗೊಂಬಿ ಮುಂದೆ. ಒಂದು ಮೂವಿ ನಾನು ನೋಡ್ಬೇಕು, ಒಂದ್ ಫಿಲ್ಮ್ ನಾನು ನೋಡೋ ರೀತಿಲಿ ಇರ್ಬೇಕು. ನೋಡಿ ಯಾವುದೇ ಪಿಕ್ಚರ್ ಇರ್ಲಿ, ಯಾವುದೇ ಮೂವಿ ಇರ್ಲಿ, ನಿಮ್ಗೆ ಒಂದು ಕತೆ ಹೇಳಿದ್ರು ಕೂಡ ಕಥೆನ ನಾವು ತುಂಬಾ ಮೈಂಡಲ್ಲಿ ಇಡ್ತೀವಿ ಅಂದ್ರೆ ಕಾರಣ ಕಥೆನ ನಾವು ಚಿತ್ರ ರೂಪದಲ್ಲಿ ತಂದಿರ್ತೀವಿ ಅಷ್ಟೇ. ಚಿತ್ರ ರೂಪದಲ್ಲಿ ಒಂದು ಮೂವಿ ರೂಪದಲ್ಲಿ ನಮ್ಮ ಮೈಂಡಲ್ಲಿ ತರದೇ ಇದ್ದಾಗ ಕತೆ ನಮ್ಮ ಮೈಂಡಲ್ಲಿ ಉಳಿಯಲ್ಲ. ಅದೇ ರೀತಿ ಬರಹಗಳನ್ನ ಶೇಖರಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಚಿತ್ರಗಳನ್ನ ಶೇಖರಣೆ ಮಾಡಿ ಮೈಂಡಲ್ಲಿ. ಯಹೋ ನಿಂತೆನ್ನುತ್ತಾನೆ, ರಾಮಾದಲ್ಲಿ ಬೊಬ್ಬೆ ಕೇಳಿಸ್ತಂದ್ರೆ, ರಾಮಾದಲ್ಲಿ ಅಂದ್ರೆ ಒಂದು ಪ್ಲೇಸ್ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಬೊಬ್ಬೆ ಅಂದ್ರೆ ಜನ ಬೊಬ್ಬೆ ಇಡ್ತಾ ಇದ್ರೆ, ಓ ಹೌದು ಆ ಪಿಕ್ಚರ್ ಬರ್ಬೇಕು, ಲೇಡೀಸ್ ಎಲ್ಲ ಈಗ ಗೋಳಾಡ್ತಾ ಇದ್ರೆ ಹೌದು. ಈಗ ಗೋಳಾಟವು ಘೋರ ರೋದನವು ಉಂಟಾಗಿದೆ ನೋಡಿ, ಎಲ್ಲ ಗೋಳಾಡ್ತಾ ಇದ್ರೆ, ಎಲ್ಲ ಅಳ್ತಾ ಇದ್ರೆ, ಹೇಗಲ್ಬಹುದು ಅಂತ ಪಿಕ್ಚರ್ ನ ಮೈಂಡಲ್ಲಿ ತಗೊಳ್ಳಿ, ವಿಜುಲೈಸ್ ತಗೊಳ್ಳಿ. ರಾಹೇಲ್ ತನ್ನ ಮಕ್ಕಳಿಗೋಸ್ಕರ ಹತ್ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದದೊಳದೆ ಇದ್ದಾಳೆ ಅಂದ್ರೆ, ಈಗ ಹತ್ತು ಹತ್ತು ತನ್ನ ಮಕ್ಕಳು ಅಂದ್ರೆ ಮಕ್ಕಳು ಇಲ್ವಲ್ಲ ಅಂತ ಒಂದು ಆ ರೀತಿ ಒಂದು ಪಿಕ್ಚರ್ ನಿಮ್ಮ ಮೈಂಡಲ್ಲಿ ತಗೊಂಡಾಗ ನಿಮ್ಗೆ ವಿಷಯಗಳು ತುಂಬಾ ಶೇಖರಣೆ ಆಗುತ್ತೆ ಮೈಂಡಲ್ಲಿ. ನೀವು ಒಂದ್ಸರಿ ಓದಿದ್ದು ಸುಮಾರು ಸರಿ ಓದಿದ ಇದಕ್ಕೆ ಬೆಲೆ ಆಗಿರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸಮಯವನ್ನ ಕೊಟ್ಟಿರ್ತೀವಿ, ಕುತ್ಕೊಂಡು ಓದಿರ್ತೀವಿ, ನಮ್ಮ ಎನರ್ಜಿನ ವೇಸ್ಟ್ ಮಾಡಿರ್ತೀವಿ, ಬಟ್ ಅದನ್ನ ಈ ರೀತಿ ಅರ್ಥ ಮಾಡ್ಕೊಂಡಿರಲ್ಲ. ಅದರಿಂದ ಪದೇ ಪದೇ ಓದಿದ್ರು ಕೂಡ ಆ ವಿಷಯಗಳು ನಮ್ಮ ಮೈಂಡಲ್ಲಿ ನೆನಪಲ್ಲ, ಉಳಿಯಲ್ಲ. ಇನ್ನು ಕೂಡ ಡಿಸ್ಟರ್ಬೆನ್ಸ್ ಇದ್ದಾಗ ನಿದ್ದೆ ಬರ್ಬೇಕಾದ ದಯವಿಟ್ಟು ಬೈಬಲ್ನ ಓದಕ್ ಹೋಗ್ಬೇಡ್ರಿ, ಏನು ಉಳಿಯಲ್ಲ, ವೇಸ್ಟ್ ಆಫ್ ಟೈಮ್. ಬೈಬಲ್ ಅಂತಲ್ಲ ಯಾವುದೇ ಕ್ಲಾಸ್ ಕೂಡ ಆಗಿಲ್ವಾ, ಬಿಟ್ಬಿಡ್ರಿ, ಸೂಮ್ ಎಲ್ಲ ಸ್ವಿಚ್ ಆಫ್ ಮಾಡಿ ಕ್ಲೋಸ್ ಮಾಡ್ಕೊಂಡು ಮಲ್ಕ್ಬಿಡ್ರಿ ಬೇಗ ನಿದ್ದೆ ಬಂತು ಅಂದ್ರೆ. ನಿದ್ದೆಗನಲ್ಲಿ ಕೇಳೋದು ಯಾವುದೋ ಮೈಂಡಲ್ಲಿ ಕೇಳೋದು, ಅದು ಹೊರನೋಟಿಕೆ ನಾವು ಕೇಳ್ತೀವಿ ಅಂತ ಅನ್ಸುತ್ತೆ ಹೊರತು ನಮ್ಮ ಮೈಂಡಲ್ಲಿ ಯಾವುದು ಕೂಡ ಉಳಿಯಲ್ಲ. ಆ ರೀತಿ ಬೈಬಲ್ನ ಓದಕ್ ಹೋಗ್ಬಿಡ್ರಿ, ಯಾವುದೇ ಸಬ್ಜೆಕ್ಟು ಕೇಳಕ್ ಹೋಗ್ಬಿಡ್ರಿ. ಏನಾಗುತ್ತೆ ಮನುಷ್ಯರಿಗೆ ಎದುರ್ಕೊಂಡು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲೂ ಅದೇ ತನ ಆಗಿರೋದು. ಯೆರೆಮೀಯನ ಪುಸ್ತಕ ಪೂರ್ತಿ ಹೋದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ ಎರಡು ವಿಷಯಗಳಿರುತ್ತೆ, ಮನುಷ್ಯನ ಭಯ, ದೇವರ ಭಯ. ಇದೆರಡನ್ನ ಈ ಒಂದು ಯೆರೆಮೀಯನ ಪುಸ್ತಕದ ಪೂರ್ತಿ ಗಮನಿಸ್ಬೋದು. ಆದ್ರೆ ಯೆರೆಮೀಯ ಎಷ್ಟು ಮಟ್ಟಿಗೆ ದೇವರಿಗೆ ಭಯಪಡ್ತಾರೆ ಅಂದ್ರೆ, ದೇವ್ರ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ನೋಡ್ರಿ. ಮದ್ವೆ ಮಾಡ್ಕೊಂಬಿಡ ಅಂದ್ರೆ ಮದ್ವೆ ಮಾಡ್ಕೊಳ್ಳಲ್ಲ, ಅದೆಲ್ಲ ತುಂಬಾ ಕಷ್ಟವಾದ ವಿಷಯ ಅಲ್ವಾ. ಮನುಷ್ಯನ್ಗೆ ಅಪೋಸ್ತಲ್ ಪಾಲ್ ತರ ತಾನೇ ಸ್ವತಃ ಮದ್ವೆ ಮಾಡ್ಕೊಳ್ಳದೆ ಇರ್ತೀನಿ ಅಂದ್ರೆ ಅದ್ ಬೇರೆ ವಿಷಯ. ನಾವು ನಾವಾಗೆ ಇರ್ತೀವಿ ಮ್ಯಾರೇಜ್ ಮಾಡಲ್ಲಪ್ಪ ನಾನು ಅಂತ ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ರೆ ನಾನೇ ಡಿಸೈಡ್ ಮಾಡಿದ್ದೀನಿ ವಿಲ್ಲಿಂಗ್ ಫುಲ್ ಅದ್ ಬೇರೆ. ಬಟ್ ನನಗೆ ಆಸೆ ಇದ್ದು ಬೇರೆಯವ್ರು ಯಾರಾದ್ರೂ ನನ್ನ ಫೋರ್ಸ್ ಮಾಡಿದ್ರೆ ಹೆಂಗಿರುತ್ತೆ, ತುಂಬಾ ಕಷ್ಟವಾಗುತ್ತೆ ನೋಡಿ. ದೇವ್ರು ಹೇಳ್ತಾ ಇದಾರೆ ಒಂದ್ ವೇಳೆ ಇರೋಮಿಗೆ ಆಸೆ ಇದ್ದಿರ್ಬೋದು ಮದುವೆ ಮಾಡ್ಕೊಂಡಿರ್ಬೇಕು, ಬಿಟ್ಬಿಟ್ಟು ಆಸೆಗೆ ದೇವ್ರು ಏನ್ ಮಾಡ್ತಾರೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ರು. ಇರೋಮಿ ಎಷ್ಟು ಕಷ್ಟಪಟ್ಟಿರ್ಬೋದು. ಇದೆಲ್ಲ ಏನ್ ನೋಡ್ತೀವಿ ಅಂದ್ರೆ ದೇವ್ರಿಗೆ ಇರುವಂತ ಭಯವನ್ನ, ಇರೋಮಿ ಏನ್ ದೇವ್ರ ಮೇಲೆ ಇಟ್ಟಿದ್ದ ಪ್ರೀತಿ ಮತ್ತೆ ಭಯವನ್ನ, ಆ ಭಕ್ತಿಯನ್ನ ತೋರಿಸ್ಕೊಡ್ತಿದೆ. ಉಳಿದವರು ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯರಿಗೆ ಇರುವಂತ ಭಯ, ರಾಜನಿಗಿರುವಂತ ಭಯ, ಮನುಷ್ಯನ ಹೇಗೆ ಮೆಚ್ಚಿಸಂತ ರಾಜ ನೋಡ್ತಿದ್ದ, ರಾಜನ ಹೇಗೆ ಮೆಚ್ಚಿಸ್ ಅಂತ ಜನ ನೋಡ್ತಿದ್ರು. ಹೀಗೆ ಒಂದು ಹೀಗೆ ಇರುವಂತ ಒಂದು ವಿಷಯವನ್ನ ಅಲ್ಲಿ ಗಮನಿಸ್ತಾ ಇರ್ತೀವಿ. ಹಾಗೆ ನಾವು ಕೂಡ ಝೂಮ್ ಮೀಟಿಂಗ್ ಇರ್ಬೋದು ಏನೇ ಇರ್ಬೋದು, ಬ್ರದರ್ ಏನ ತಿಳ್ಕೊಳ್ತಾರೆ ಅವ್ರ ಏನ ತಪ್ಪಾಗಿ ತಿಳ್ಕೊಳ್ತಾರ ಅಂತ ಭಾವನೆಗೆ ಏನ್ ಮಾಡಕ್ ಹೋಗ್ಬಿಡ್ರಿ, ಅದು ವ್ಯರ್ಥವಾಗುತ್ತೆ. ಏನೇ ಮಾಡಿದ್ರು ದೇವ್ರಿಗೋಸ್ಕರ ನಮಗದು ಉಪಯೋಗ ಆಗಲಿ ಅನ್ನೋ ಇದ್ದು ಇತರ ದೃಷ್ಟಿಯಲ್ಲಿ ಮಾಡ್ರಿ. ಯಾಕಂದ್ರೆ ನೀವು ಕೊಡುವಂತ ಒಂದೊಂದು ಕ್ಷಣ ಕೂಡ ನಿಮ್ಮನ್ನ ನಮ್ಮನ್ನ ಕ್ರಿಸ್ತನ ಸಾರಿಪದ ಬೆಳೆಯೋದಕ್ಕೆ ಅನುಕೂಲವಾಗಿರ್ಬೇಕು ಹೊರತು ಕೊನೆಗೆ ಏನೋ ಒಂದು ವಿಷಯ ಇದೆಯಲ್ಲ, ಅನೇಕ ಬಾರಿ ಮಳೆ ನೀರನ್ನ ಕುಡಿದು ಫಲ ಕೊಡ್ಬೇಕಾದ್ರೆ ಮುಳ್ಳು ಗಿಡವನ್ನ ಕೊಟ್ಟಂತ ಫಲ ಶಪಿಸಲ್ಪಡತ್ತಂತ ವಾಕ್ಯ ಇದ್ದಿದ್ದು ಓದ್ತೀವಲ್ಲ, ಆ ರೀತಿ ಆಗದೆ ಇರೋ ಹಾಗೆ ನಾವು ನೋಡ್ಕೊಬೇಕು ಅಲ್ವಾ. ದೇವ್ರ ಮಕ್ಕಳು ಯಾವಾಗ್ಲೂ ಏನೋ ಇರ್ಬೇಕು, ದೇವ್ರ ವಿಷಯಗಳನ್ನ ಬಂದಾಗ ನಾವು ತುಂಬಾ ಆಸಕ್ತಿನ ಕೊಟ್ಟು ಕೇಳ್ಬೇಕು, ಇಲ್ದೇ ಇದ್ದಾಗ ಅದನ್ನ ಇದ್ ಮಾಡ್ಬೇಕು. ಓಕೆ, ಸೊ ಎನಿವೇ
ಅದರಿಂದ ಪುಸ್ತಕ ಇನ್ನ ಎರಮೆಯ ಬಂದಿದ್ರ, ಎರಮೆಯ ಪುಸ್ತಕ ಮುಗ್ದು ಮುಕ್ತಾಯವಾಗಿದೆ, ಇನ್ನ ಉಳಿದಿನಂತ ಪುಸ್ತಕಗಳಿದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಪ್ರವಾದನೆ ಗ್ರಂಥಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ನಿಮಗೆ, ಖಂಡಿತ ಮೈಂಡ್ ಅಲ್ಲಿ ಉಳಿಯೋದು ತುಂಬಾನೇ ಕಷ್ಟ. ಆದ್ರೆ ಕೆಲವೊಂದು ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿ ಬೈಬಲ್ ಅಲ್ಲಿ ಮಾರ್ಕ್ ಮಾಡಿ, ಅದನ್ನ ಫುಟ್ ನೋಟ್ ಅಲ್ಲಿ ಏನೋ ಒಂದು ವಿಷಯನ ಬರೀರಿ, ನಿಮ್ಗೆ ಏನ್ ಹೊಳಿತು ಅದನ್ನ ಟಾಪಿಕ್ ನ ಮೆನ್ಷನ್ ಮಾಡಿ. ನಾಳೆ ದಿವಸ ಮತ್ತೆ ತೆಗೆದು ನೋಡಿದಾಗ ಬೈಬಲ್ ಅಲ್ಲಿ ಓದಿದಾಗ ಮತ್ತೆ ಅದು ಫ್ಲಾಶ್ ಆಗುತ್ತೆ, ಉಳ್ಕೊಳ್ಳುತ್ತೆ. ಹೀಗೆ ವಾಕ್ಯಗಳನ್ನ ಉಳಿಸ್ಕೊಳ್ಳಕ್ಕೆ, ವಾಕ್ಯಗಳನ್ನ ಮೈಂಡ್ ಅಲ್ಲಿ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಿ, ಆಗ ಏನಾಗುತ್ತೆ ಅಂದ್ರೆ ಅದು ಬೆನಿಫಿಟ್ ಆಗಿರುತ್ತೆ, ಪ್ರಯೋಜನವಾಗಿರುತ್ತೆ ನಿಮಗೆ. ಓಕೆ ಓಕೆ, ಸಮಯ ಆಗಿದೆಯಾ? ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರಿಗೂ. ಸೊ ನಾನು ನಿಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಾನೇ ಮಾತಾಡಿ ಮುಗಿಸಿದೆ. ಸೊ ನೋಡೋಣ, ದೇವ್ರ ಚಿತ್ತವಾದ್ರೆ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ವೀಕ್ ಅಂದ್ರೆ ಮುಂದಿನ ವಾರ. ಸರಿ, ಮುಂದಿನ ವಾರ ಯೆರೆಮೀಯನ ಈ ಉಳಿದಿರುವಂತ ಪುಸ್ತಕನ ಕಂಟಿನ್ಯೂ ಮಾಡೋಣವಾ? ಹಾ ಬ್ರದರ್, ಇಲ್ಲ, ನೀವು ಚೆನ್ನಾಗಿ ಏನಾಯ್ತು ಅಂದ್ರೆ ಯೆರೆಮೀಯ ಪುಸ್ತಕ ಆದ್ಮೇಲೆ ಮತ್ತೆ ನೀವು ಎಲ್ಲಿ ಇರ್ತೀರಾ ಅಂದ್ರೆ, ಎಲ್ಲಿ ಬರ್ತೀರಾ? ಪ್ರಲಾಪಗಳಿಗೆ ಬರ್ತೀರಾ, ಅದು ಯೆರೆಮೀಯಕ್ಕೆ ಆದ್ಮೇಲೆ ಬರ್ತೀರಾ? ಪ್ರಲಾಪ ಬರ್ತದೆ. ಹಾಂ, ಪ್ರಲಾಪಗೆ ಬರ್ತೀರಾ, ಅಲ್ಲೇ ಯೆರೆಮೀಯ ಇರ್ತೀರಾ. ಸರಿ, ಏನಿವೆ ನೆಕ್ಸ್ಟ್ ಅದನ್ನು ಓದ್ಕೊಳ್ಳಿ. ಪ್ರಲಾಪ ಯೆರೆಮೀಯ ಸಂಬಂಧಪಟ್ಟಂತೆ ಮೈಂಡ್ ನಿಮ್ಮ ಕೈಲಿ, ನಿಮ್ಮ ಮೈಂಡ್ ಅಲ್ಲೂ ಇರುತ್ತೆ, ಉಳಿದಿರುತ್ತೆ ಮುಂದಿನ ವಾರ ಕೂಡ. ಹಾಗಾಗಿ ಇದೇ ಒಂದು ಉಳಿದಿರುವಂತ ಪಾಠದಲ್ಲಿರುವಂತ ವಿಷಯವನ್ನ ಕೇಳಿ ಮುಗಿಸೋಣ. ಓಕೆನಾ? ಓಕೆ, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿ ಮುಗಿಸೋಣ. ಬಸವರಾಜ್ರೆ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಕೇಳಿಸಿದ್ರ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ ಬ್ರದರ್, ಎಲ್ಲರ ಕಣ್ಣುಗಳನ್ನ ಮುಚ್ಕೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಉನ್ನತೋನ್ನತನಾದ ಪರಲೋಕ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಮ್ಮ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ ದೇವರೇ, ಇದುವರೆಗೂ ನಮಗೆ ಒಟ್ಟಾಗಿ ಕೂಡು ಸ್ವಾಮಿ, ಈ ರೀತಿ ವಾಕ್ಯಗಳನ್ನು ಕೇಳುವಂತೆ ನೀವು ಕರುಣಿಸಿರುವ ಈ ಮಹತ್ವದ ಕೃತಿಗಾಗಿ ನಮ್ಮ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ಈ ದಿನದ ಸ್ವಾಮಿ ಈ ಒಂದು ಇದರಲ್ಲಿ ಮೇರೇಪಣೆ ಕುರಿತಾಗಿ ಅನೇಕ ವಿಷಯಗಳನ್ನು ನಮಗೆ ತಿಳಿಪಡಿಸಿದ್ದಾರೆ, ಅವುಗಳ ಮಹತ್ವದ ಗೂಢಾರ್ಥಗಳನ್ನು ಸಹ ತಿಳಿಪಡಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ವಿಶೇಷವಾಗಿ ಸ್ವಾಮಿ, ಇಬ್ಬರು ಐಬ್ರು ಮನುಷ್ಯದು ಅದು ನಾವು ಮನುಷ್ಯಕ್ಕ ಶರೀರದ ಬಲ, ಜ್ಞಾನದ ಬಲ ಬಹು ಅಲ್ಪವಾದದ್ದು ದೇವರೇ, ಓದಿದ್ದ ಯಾವುದು ಕೂಡ ನೆನಪಲ್ಲಿ ಉಳಿದಂತ ಇರುವಂತ ವಿಚಾರದಲ್ಲಿ ಸ್ವಾಮಿ ಅವುಗಳನ್ನು ಗ್ರಹಿಸಿಕೊಳ್ಳುವ ರೀತಿಯನ್ನು ವಿಸೋದರ ಮೂಲಕ ನೀವು ತಿಳಿಸಿದ್ದಕ್ಕಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ. ತಲೆಬಾಗಿರು ಪ್ರತಿಯೊಬ್ಬರು ನೀವು ಆಶ್ವಾಸರಿ ಸ್ವಾಮಿ, ಕೃಪೆಟ್ಟಿಗೆ ನಡೆಸಿರಿ. ನನ್ನ ಚಿತ್ತವನ್ನು ಕೈಗೊಂಡು ಓಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಆತ್ಮಿಕ ಆಹಾರವನ್ನು ಕೊಟ್ಟು ನಡೆಸಿರುವಂತಾಗಿ ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರವಲ್ಲದ ದೇವರೇ, ಶೋಧನೆಗಳನ್ನು ಸಹಿಸಿಕೊಳ್ಳಿಕ್ಕೆ ಬೇಕಾಗಿರುವ ಶಕ್ತಿಯನ್ನು ಕೊಟ್ಟು ನಡೆಸಿರುವುದಾಗಿ ನಮ್ಮ ರಕ್ಷಕ ನೋಡಿಯನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ಜೀವಳ ತಂದೆ, ಆಮೇನ್. ಆಮೇನ್, ಥ್ಯಾಂಕ್ ಯು ಥ್ಯಾಂಕ್ ಎಲ್ಲರಿಗೂ. ಯು, ನಮಸ್ತೆ, ನನ್ನಲ್ಲಿ ಪ್ರೀತಿಯ ಸಹೋದರ ಥ್ಯಾಂಕ್ ಯು ಸಹೋದರಿ, ಬ್ರದರ್, ಎಲ್ಲ ಬ್ರದರ್ ಸಿಸ್ಟರ್ ನಮಸ್ಕಾರ. ನಮಸ್ತೆ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆ ನಮಸ್ತೆ. ಸ್ವಲ್ಪ ಇವತ್ತು ಇಷ್ಟ ಆಯ್ತು ಕೆಲಸದಿಂದ ಬರಕ್ಕೆ, ಕ್ಷಮಿಸ್ಕೊಳ್ಳಿ, ಮುಂದೆ ಬೇಗ ಶುರು ಮಾಡೋಣ. ಎಲ್ಲ ಬ್ರದರ್ ನಮಸ್ತೆ, ನಮಸ್ತೆ, ನಮಸ್ತೆ ಗೀತಾ ಸರ್, ನಮಸ್ತೆ. ನಮಸ್ಕಾರ, ಗುಡ್ ನೈಟ್. ನಮಸ್ತೆ ಬ್ರದರ್, ಮ್ಯಾಗಿ ಸರ್, ನಮಸ್ತೆ. ಚೆನ್ನಾಗಿದ್ಯಪ್ಪ? ಓಕೆ, ನವೀನ್ ಬ್ರದರ್ ನಮಸ್ತೆ, ಸರೋಜ್ ಅಷ್ಟೇ, ಸುಜಾತ ಅಷ್ಟೇ, ಲಪ ಬ್ರದರ್, ಸುನೀಲ್ ಬ್ರದರ್, ಎಲ್ಲರಿಗೂ ನಮಸ್ತೆ. ರವಿ ನಮಸ್ತೆ, ಬ್ರದರ್ ನಮಸ್ತೆ, ಬಸರಾಜ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ದೇವರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗುಡ್ ನಮಸ್ತೆ, ನೈಟ್, ಗುಡ್ ನೈಟ್, ಗುಡ್ ಟೇಕ್ ನೈಟ್, ಕೇರ್, ಗುಡ್ ಗುಡ್ ನೈಟ್, ಗುಡ್ ನೈಟ್, ನೈಟ್ ಆಲ್ ಬ್ರದರ್ ಅಂಡ್ ಸಿಸ್ಟರ್ಸ್, ನಮಸ್ತೆ, ಗುಡ್ ನೈಟ್.